ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಪುಂಡರು ಮಚ್ಚು ಹಿಡಿದು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇವರನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ವರ್ಗಾವಣೆ ಮಾಡಿಸಿಕೊಂಡು ಹೋಗಿ ಎಂದು ಮಾಜಿ ಮಂತ್ರಿ ಸೊಗಡು ಶಿವಣ್ಣ ಅಧಿಕಾರಿಗಳಿಗೆ ಹೇಳಿದರು. ತುಮಕೂರು ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಪೋಲಿ ಪುಂಡರು ಸಾರ್ವಜನಿಕವಾಗಿ ಮಚ್ಚು ಲಾಂಗು ಹಿಡಿದು ಓಡಾಡುತ್ತಾರೆ. ಇವರಿಗೆ ಕಾನೂನಿನ ಪೊಲೀಸರ ಭಯ ಇಲ್ಲದಂತಾಗಿದೆ. ಇವರನ್ನು ನಿಯಂತ್ರಿಸಬೇಕಾದ ಡಿಸಿಎಸ್ಪಿ ಯಾರ ಒತ್ತಡಕ್ಕೆ ಕೈಕಟ್ಟಿ ಕುಳಿತಿದ್ದಾರೆ? ಸಮರ್ಪಕವಾಗಿ ನಿರ್ವಹಣೆ ಮಾಡದ ಸಾಮರ್ಥ್ಯ ನಿಮಗಿಲ್ಲದಿದ್ದರೆ ವರ್ಗಾವಣೆ ಮಾಡಿಸಿಕೊಂಡು ಹೋಗಿ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಕಿಡಿಕಾಡಿದರು. ನಗರದಲ್ಲಿ ಪುಂಡರ ಉಪಟಳ ಹೆಚ್ಚಾಗಿದೆ. ಸಾರ್ವಜನಿಕವಾಗಿ ಮಚ್ಚು ಹಿಡಿದು ಓಡಾಡುತ್ತಿದ್ದಾರೆ. ನಗರದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ನಾಶವಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಪೊಲೀಸರು ತಮ್ಮ ಸಾಮರ್ಥ್ಯ ತೋರಬೇಕು. ಪುಂಡರನ್ನ ಮಟ್ಟಹಾಕಿ ನಗರದ ಜನ ನಿರಾತಂಕವಾಗಿ ಬಾಳುವಂತಹ ವಾತಾವರಣ ಕಲ್ಪಿಸಬೇಕು. ಎಸ್ಪಿ, ಡಿಸಿಯಂತಹ ಅಧಿಕಾರಿಗಳು ಇಂತಹ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲವಾದರೆ ಇಲ್ಲಿಂದ ಹೋಗಿಬಿಡಿ ಎಂದರು. ತುಮಕೂರಿನ ಶಾಲೆಯೊಂದರಲ್ಲಿ ವಂದೇ ಮಾತರಂ ಹೇಳುವುದನ್ನು ವಿರೋಧಿಸಿ ಕೆಲವರು ಹೋಗಿ ಧಮಕಿ ಹಾಕಿದ್ದಾರೆ. ಇಂತಹ ಉದ್ದತನ ಮೆರೆಯಲು ಪೊಲೀಸ್ ಹಾಗೂ ಆಡಳಿತ ವರ್ಗದ ದೌರ್ಬಲ್ಯವೇ ಕಾರಣ. ಅಧಿಕಾರಿಗಳು ಶಾಂತಿ ನೆಮ್ಮದಿ ಕಾಪಾಡಬೇಕು, ಇಲ್ಲದಿದ್ದರೆ ಅವರ ವಿರುದ್ದವೇ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸೊಗಡು ಶಿವಣ್ಣ ಎಚ್ಚರಿಸಿದರು. ನಗರದ ಎಂಪ್ರೆಸ್ ಬಾಲಕಿಯರ ಪ್ರೌಢಶಾಲೆ ವಿದ್ಯಾರ್ಥಿನಿ ಮೇಲೆ ಶಿಕ್ಷಕನೊಬ್ಬ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಎಂದು ಗೊತ್ತಾಗಿದೆ. ತಾವು ಈ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿದ್ದಾಗ ಇಂತಹ ಕೃತ್ಯಗಳಿಗೆ ಅವಕಾಶ ನೀಡಿರಲಿಲ್ಲ. ಹೆಣ್ಣು ಮಕ್ಕಳ ಶಾಲೆ ಕಾಲೇಜು ಆಗಿರುವ ಎಂಪ್ರೆಸ್ನಲ್ಲಿ ಪುಂಡ ಪೋಕರರ ಹಾವಳಿ ಇತ್ತು. ತಾವಿದ್ದಾಗ ಇದಕ್ಕೆಲ್ಲ ಕಡಿವಾಣ ಹಾಕಿದ್ವು. ಈಗ ಅಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಸೇರಿಸಲು ಹೆದರುತ್ತಿದ್ದಾರೆ. ಇದನ್ನೆಲ್ಲ ಗಮನಿಸಬೇಕಾದ ಶಾಸಕರು ಏನು ಮಾಡುತ್ತಿದ್ದಾರೆ ಎಂದು ಸೊಗಡು ಶಿವಣ್ಣ ಕೇಳಿದರು. ನಗರ ಪಾಲಿಕೆಯ ಹೆಚ್ಚಿನ ಹಣವನ್ನ ಚರಂಡಿ ನಿರ್ಮಿಸಲೇ ಬಳಸಲಾಗಿದೆ. ಯಾವ ಕಾಮಗಾರಿಯೂ ವೈಜ್ಞಾನಿಕವಾಗಿಲ್ಲ. ನೀರು ನಿಂತು ಅಧ್ವಾನವಾಗಿದೆ. ಬಟವಾಡಿ ವೃತ್ತದಿಂದ ಶಿರಾಗೇಟ್ ರಸ್ತೆ ಹದಗೆಟ್ಟಿದೆ. ಕನಿಷ್ಠ ಗುಂಡಿ ಮುಚ್ಚುವ ಕೆಲಸ ಕೂಡ ಆಗಿಲ್ಲ. ತ್ಯಾಜ್ಯ ವಿಲೇವಾರಿ ಸರಿಯಾಗಿ ಆಗುತ್ತಿಲ್ಲ. ರಸ್ತೆ ಮಧ್ಯೆ ದೊಡ್ಡ ದೊಡ್ಡ ಕಸದ ತೊಟ್ಟಿಗಳು ತುಂಬಿ ಚೆಲ್ಲುತ್ತಿವೆ. ಅವುಗಳನ್ನ ವಿಲೇವಾರಿ ಮಾಡುತ್ತಿಲ್ಲ. ಅಜ್ಜಿಗೊಂಡನಹಳ್ಳಿ ತ್ಯಾಜ್ಯ ಘಟಕದಲ್ಲಿ ದೊಡ್ಡ ಅನ್ಯಾಯ ನಡೆಯುತ್ತಿದೆ. ತ್ಯಾಜ್ಯವನ್ನ ಹಳ್ಳ ತೆಗೆದು ಮುಚ್ಚಲಾಗುತ್ತಿದೆ. ಅಂತರ್ಜಲ ಕಲುಷಿತಗೊಳಿಸಿ ಆ ಭಾಗದ ರೈತರಿಗೆ ದ್ರೋಹ ಮಾಡಲಾಗುತ್ತಿದೆ ಎಂದು ಹೇಳಿದರು. ಗೋಶಾಲೆಗಳ ಮೇವು ವಿತರಣೆಯಲ್ಲಿ ದೊಡ್ಡ ಹಗರಣ ನಡೆದಿದೆ. ಜಿಲ್ಲಾ ಸಚಿವರು ಮೇವು ತಿಂತಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಎಂದು ಸೊಗಡು ಶಿವಣ್ಣ ಹೇಳಿದರು. ಇಲ್ಲಿವರೆಗೂ ತಗೊಂಡಿದ್ದಾರೆ ಸರ್. ಇದು ದುರದೃಷ್ಟ. ಏಕೆಂದ್ರೆ ಒಂದು ಪಟ್ಟಿಗೆ ಸೇರಿಸ್ತಕ್ಕಂಥದ್ದು, ಮತದಾರ ಪಟ್ಟಿಗೆ ಸೇರಿಸ್ತಕ್ಕಂಥದ್ದು ಒಂದಾದ್ರೆ ಈಗೇನು 30-40 ಸಾವಿರ ನಾವು ಅಪಾದೆ ಮಾಡಿದ್ದೀವಿ ಅಂದರೆ ಅದಕ್ಕೆಲ್ಲ ಪುಷ್ಟಿ ಸಿಕ್ಕಿದೆ. ಈಗ ಮೇಲ್ನೋಟಕ್ಕೆ ನಮ್ಮಲ್ಲೇ ರುಜುವತ್ತಾಗಿದೆ. ರುಜುವತ್ತಾಗಿರ್ತಕ್ಕಂಥದ್ದು ಇವಾಗ ಪರಿಷ್ಕರಣೆ ಮಾಡ್ತಕ್ಕಂಥ ಒಂದು ದೃಷ್ಟಿಗಳಿಗೆ ಇನ್ನೂ ಅಧಿಕಾರಿಗಳು ಅಲ್ಲೇ ಅವರು. ಉದಾಹರಣೆಗೆ ನಮ್ಮ ಎ ಸಿನೇ ತಪ್ಪಿತಸ್ತು ಅಂತೇಳಿ ಬೇರೆ ನಮಗೆ ಅನಿಸಿದೆ. ಐಎಂಗೆ ನಾವು ತಿರುಗಾ ಪರಿಶೀಲನೆ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಅದು ನ್ಯಾಯ ಸಿಗುತ್ತೆ ಇಲ್ಲ ಇದಾಗುತ್ತೆ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದಕ್ಕೋಸ್ಕರ ನಾವು ಇವಾಗ ಜುಲೈನಿಂದ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಚುನಾವಣಾ ಆಯೋಗ ನಾಳೆ ತಮ್ಮಗಳಿಗೆಲ್ಲ ಗೊತ್ತಿದೆ. ಜುಲೈನಿಂದ ಶುರು ಆಗುತ್ತಲ್ಲ ಸಾಹೇಬ್, ನಾಳೆ ಮುಂದಿನ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಆ ಸ್ಟಾರ್ಟ್ ಆದಾಗ ಅಲ್ಲಿವರೆಗೂ ನಾವು ಸ್ವಲ್ಪ ಕಾಯ್ತಿದ್ದೀವಿ. ಮುಂದೆ ನಾನು ಪಂಚಾಕ್ಷರಿ ನಮ್ಮ ಹಿತೈಷಿಗಳೆಲ್ಲ ಮೊದಲನೇ ವಾರದೊಳಗಾಗಿ ಇದಕ್ಕೇನಾದ್ರೂ ಒಂದು ಪುಷ್ಟಿ ಸಿಗಲಿಲ್ಲ ಅಂದರೆ ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೆದು. ಮುಖಂಡರಾದ ಕೆಪಿ ಮಹೇಶ್, ನಂಜುಂಡಪ್ಪ, ಪಂಚಾಕ್ಷರಯ್ಯ, ಶಾಂತರಾಜ್, ಉಮಾಶಂಕರ್, ರಾಜೀವ್, ಅಂಬರೀಶ್, ಗೋವಿಂದರಾಜ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮರು ಮೌಲ್ಯಮಾಪನದಲ್ಲಿ 3 ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಹರ್ಷಿತಾ ಎಸ್ಎಸ್ಎಲ್ಸಿಯಲ್ಲಿ ತುರುವೇಕೆರೆ ತಾಲೂಕಿಗೆ ಟಾಪರ್ ಆಗಿದ್ದಾಳೆ.
ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 618 ಅಂಕ ಬಂದಿದೆ ಎಂದು ಫಲಿತಾಂಶ ನೀಡಿದ ಬಗ್ಗೆ ಅನುಮಾನಗೊಂಡು ಪುನಃ ಮರುಮಾಪನಕ್ಕೆ ಅರ್ಜಿ ಸಲ್ಲಿಸಿದ ಪರಿಣಾಮ 618 ಅಂಕಕ್ಕೆ ಬದಲಾಗಿ ಮತ್ತೆ 3 ಅಂಕಗಳು ಸೇರ್ಪಡೆಯಾದ ಕಾರಣ ಸ್ಥಳೀಯ ಪ್ರಿಯಾ ಆಂಗ್ಲಶಾಲಾ ವಿದ್ಯಾರ್ಥಿನಿ ಎಂಕೆ ಹರ್ಷಿತಾ 625 ಅಂಕಗಳಿಗೆ 621 ಅಂಕ ಪಡೆಯುವ ಮೂಲಕ ಶಾಲೆಗೆ ಪ್ರಥಮ, ಜಿಲ್ಲೆಗೆ ದ್ವಿತೀಯ, ರಾಜ್ಯಕ್ಕೆ 5ನೇ ಸ್ಥಾನ ಪಡೆದ ವಿದ್ಯಾರ್ಥಿನಿ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾಳೆ. ಈಕೆ ಕನ್ನಡದಲ್ಲಿ 125ಕ್ಕೆ 125, ಇಂಗ್ಲಿಷ್, ಹಿಂದಿಯಲ್ಲಿ 100ಕ್ಕೆ 100, ಗಣಿತ ಮತ್ತು ಸಮಾಜ ವಿಜ್ಞಾನದಲ್ಲಿ 99, ವಿಜ್ಞಾನದಲ್ಲಿ 98 ಅಂಕ ಗಳಿಸಿದ್ದಾಳೆ. ಪುನರ್ ಮೌಲ್ಯಮಾಪನದಲ್ಲಿ ಅಶಿತಾಳಿಗೆ ಕನ್ನಡ, ಗಣಿತ ಮತ್ತು ಹಿಂದಿಯಲ್ಲಿ ತಲಾ 1 ಅಂಕ ಹೆಚ್ಚುವರಿಯಾಗಿ ಬಂದವು. ಪಟ್ಟಣದ ಪ್ರಿಯಾ ಆಂಗ್ಲಶಾಲೆಯಲ್ಲಿ ಅಶಿತಾಳನ್ನ ಗೌರವಿಸಿ ಮಾತನಾಡಿದ ಶಾಲೆಯ ಅಧ್ಯಕ್ಷ ಹಾಗೂ ರಾಜ್ಯ ಪ್ರಾಂಶುಪಾಲರ ಮತ್ತು ಉಪಾಧ್ಯಾಯರ ಕಾರ್ಯದರ್ಶಿಯೂ ಆಗಿರುವ ಎಂಎನ್ ಚಂದ್ರೇಗೌಡ, ಮೌಲ್ಯಮಾಪಕರ ಬೇಜವಾಬ್ದಾರಿತನದಿಂದ ಅಶಿತ ಅನ್ಯಾಯಕ್ಕೆ ಒಳಗಾಗಿದ್ದಳು. ಮೌಲ್ಯಮಾಪಕರು ಮಕ್ಕಳ ಜೀವನದೊಂದಿಗೆ ಚೆಲ್ಲಾಟವಾಡಬಾರದು. ಮಕ್ಕಳ ಮನಸ್ಸಿನಲ್ಲಿ ಪರೀಕ್ಷಾ ಪದ್ಧತಿ ಮತ್ತು ಮೌಲ್ಯಮಾಪಕರ ಬಗ್ಗೆ ಬೇಸರ ಬಂದರೆ ಪವಿತ್ರವಾದ ಶಿಕ್ಷಕರ ವೃತ್ತಿಯ ಬಗ್ಗೆ ಗೌರವವನ್ನ ಇಟ್ಟುಕೊಳ್ಳಲು ಸಾಧ್ಯವಾಗದು. ಆದ್ದರಿಂದ ಮೌಲ್ಯಮಾಪಕರು ತಮಗೆ ನೀಡಿರುವ ಜವಾಬ್ದಾರಿಯನ್ನ ಬಹಳ ಜಾಗರೂಕತೆಯಿಂದ ನಿರ್ವಹಿಸಬೇಕು ಎಂದು ಕರೆ ನೀಡಿದರು. ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ 7 ಬಾರಿ 100ಕ್ಕೆ 100 ಫಲಿತಾಂಶ ಲಭಿಸಿದೆ. ಈ ಸಾಧನೆ ಮಾಡಲು ಸಹಕರಿಸಿದ ಎಲ್ಲಾ ಶಿಕ್ಷಕರು, ಸಿಬ್ಬಂದಿ ಮತ್ತು ಪೋಷಕರನ್ನು ಚಂದ್ರೇಗೌಡ ಅಭಿನಂದಿಸಿದರು. ಹರ್ಷಿತಾ ತನಗೆ ಲಭಿಸಿದ ಅಂಕಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದು ಸರಿಯೇ ಆಗಿದೆ. ಮೌಲ್ಯಮಾಪನದಲ್ಲಿ ಆದ ಬದಲಾವಣೆಯಿಂದಾಗಿ ಹರ್ಷಿತಾ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದೇ ಅಲ್ಲದೆ ನಮ್ಮ ಸಂಸ್ಥೆಗೆ ಗೌರವ ತಂದುಕೊಟ್ಟಿದ್ದಾಳೆಂದು ಆಕೆಯ ಸಾಧನೆಯನ್ನ ಮುಕ್ತ ಕಂಠದಿಂದ ಹೊಗಳಿದ್ರು. 5ನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತ ಮಕ್ಕಳು ಇದುವರೆಗೂ ಕೂಡ ದಾಖಲೆ ಆಗಿಲ್ಲ. ಎಸ್ಎಲ್ಸಿ ಪರೀಕ್ಷಾ ಮಂಡಳಿ ಪ್ರಾರಂಭ ಆಗ್ತೀವಿ ಕೂಡ. ಇದು ದಿಸ್ ಈಸ್ ಅ ಫಸ್ಟ್ ಟೈಮ್. ಮಗು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ಮಹತ್ತರವಾದ ಸಾಧನೆ ಮಾಡಿದೆ ಅಂದ್ರೆ ನಿಜವಾಗ್ಲೂ ಕೂಡ ಅವರ ತಂದೆ ತಾಯಿಗಳಿಗೆ ನಾನು ಆಭಾರಿ ಆಗಿದ್ದೇನೆ. ಸಂಸ್ಥೆಯ ನಮ್ಮ ಕಾರ್ಯದರ್ಶಿ ಮತ್ತು ಮುಖ್ಯೋಪಾಧ್ಯಾಯರಿಗೆ ಟೀಚರ್ಸ್ ಎಫರ್ಟ್, 100ಕ್ಕೆ 100 ಹಿಂದಿನಲ್ಲಿ ಮಾರ್ಕ್ಸ್ ಆ ಹಿಂದಿ ಟೀಚರ್ ಎಫರ್ಟ್, 100ಕ್ಕೆ 100 ಇಂಗ್ಲಿಷ್ನಲ್ಲಿ, 100ಕ್ಕೆ 99 ಮಾರ್ಕ್ ಸೋಷಿಯಲ್ ಸೈನ್ಸ್, 99 100ಕ್ಕೆ 99 ಮ್ಯಾಥಮೆಟಿಕ್ಸ್. ಇದು ಸುಲಭದ ಮಾತಲ್ಲ, ಯಾಕೆಂದ್ರೆ ಎಲ್ಲರೂ ಟ್ಯೂಷನ್ ಹೋಗಿಲ್ಲ, ಮತ್ತೊಂದಾಗಿಲ್ಲ, ಶಾಲೆಯಲ್ಲೇ ಪಾಠ ಕೇಳಿ ಶಾಲಾ ಶಿಕ್ಷಕರು ನೀಡ್ತಕ್ಕಂತ ಟ್ಯೂಷನ್ ಎಲ್ಲ ಹೋಗಿಲ್ಲಲ್ಲ. ಇದೇ ಸಂದರ್ಭದಲ್ಲಿ ಆಕೆಯ ತಂದೆ ಕಮಲರಾಜ್, ತಾಯಿ ಹೇಮಲತಾ ಅವರನ್ನು ಸಹ ಗೌರವಿಸಲಾಯಿತು. ಈ ಸಾಧನೆ ಮಾಡಿದ ಹರ್ಷಿತಾಳನ್ನ ಗೌರವಿಸಿದ ಚಂದ್ರೇಗೌಡ ನಮ್ಮ ಸಂಸ್ಥೆಯ ಪರವಾಗಿ 10,000 ರೂಪಾಯಿಗಳನ್ನ ಪ್ರೋತ್ಸಾಹ ಬಹುಮಾನವನ್ನಾಗಿ ನೀಡಿದರು. ದಲಿತ ನಾಯಕ ರಾಮನಾಥ ಕೋವಿಂದ್ ರವರನ್ನು ರಾಷ್ಟಪತಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವುದನ್ನು ಬಿಜೆಪಿಯ ದಲಿತ ಮುಖಂಡರು ಸ್ವಾಗತಿಸಿ ಪಕ್ಷದ ನಾಯಕರನ್ನು ಅಭಿನಂದಿಸಿದರು. ದಲಿತರಲ್ಲಿ ತೀರಾ ಶೋಷಿತ ವರ್ಗದ ರಾಮನಾಥ್ ಕೋವಿಂದ್ ಅವರನ್ನ ಎನ್ಡಿಎ ರಾಷ್ಟಪತಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದು ಎನ್ಡಿಎ ಸರ್ಕಾರ ದಲಿತ ವರ್ಗಕ್ಕೆ ನೀಡಿದ ಗೌರವ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಹೊಯಚ್ ಹುಚ್ಚಯ್ಯ ಹಾಗೂ ತಾಲೂಕು ಬಿಜೆಪಿ ಮುಖಂಡರು ಹೇಳಿದರು. ಮುಖವಾಡದ ಜಾತ್ಯತೀತ ಪಕ್ಷಗಳು ಈಗಲಾದರೂ ಬಿಜೆಪಿ ಎಲ್ಲಾ ವರ್ಗದವರನ್ನು ಸಮಾನವಾಗಿ ಕಾಣುತ್ತದೆ ಎಂಬುದನ್ನು ಕಲಿತುಕೊಳ್ಳಲಿ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ದಲಿತರಲ್ಲಿ ಅತ್ಯಂತ ನಿಷ್ಕೃಷ್ಟ ಎನಿಸಿದ್ದ ಸಮುದಾಯ ರಾಮನಾಥ್ ಕೋವಿಂದ್ ಅವರು ರಾಷ್ಟದ ಅತ್ಯುನ್ನತ ರಾಷ್ಟಪತಿ ಹುದ್ದೆ ಅಲಂಕರಿಸುವ ಅಭ್ಯರ್ಥಿಯಾಗಿದ್ದಾರೆ. ಇವರನ್ನು ಆಯ್ಕೆ ಮಾಡಿದ್ದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನಾರ್ಹರು ಎಂದು ಹುಚ್ಚಯ್ಯ ಹೇಳಿದರು. ಬಿಜೆಪಿಯನ್ನು ಕೋಮುವಾದಿ ಎಂದು ಟೀಕಿಸುವ ಇತರೆ ಪಕ್ಷದ ಮುಖಂಡರು ಇನ್ನಾದರೂ ತಮ್ಮ ಜಾತ್ಯತೀತ ಮುಖವಾಡ ಕಳಚಲಿ. ಇದೇ ಬಿಜೆಪಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಅಲ್ಪಸಂಖ್ಯಾತರ ಸಮುದಾಯದ ಡಾ ಅಬ್ದುಲ್ ಕಲಾಂ ಅವರನ್ನ ರಾಷ್ಟಪತಿ ಮಾಡಿತ್ತು. ಈಗ ದಲಿತ ನಾಯಕರೊಬ್ಬರು ಆ ಹುದ್ದೆಗೆ ಅಲಂಕರಿಸಲು ಸಿದ್ದರಾಗಿರುವುದು ಬಿಜೆಪಿಯಿಂದಾಗಿ ಎಂದರು. ದಲಿತ ನಾಯಕರನ್ನ ರಾಷ್ಟಪತಿ ಹುದ್ದೆಗೆ ಕೋರಿಸಿದ ಕ್ಷಣ ದೇಶದ ದಲಿತರ ಉದ್ದಾರ ಆಗಬಿಡುತ್ತೆ ಎಂಬ ಭ್ರಮೆ ಬಿಜೆಪಿಗಿಲ್ಲ. ಆದರೆ ನಿರೀಕ್ಷಿತ ಸಮುದಾಯದ ವ್ಯಕ್ತಿಯೊಬ್ಬರು ರಾಷ್ಟಪತಿ ಆದರೆ ಆ ವರ್ಗದ ಜನರಲ್ಲಿ ಆತ್ಮವಿಶ್ವಾಸ ಸಾಧಿಸಬಹುದೆಂಬ ಪ್ರೇರಣೆ ಆಗುತ್ತದೆ, ಜೊತೆಗೆ ಸಾಮಾಜಿಕ ಸಾಮರ್ಥ್ಯ ಹೆಚ್ಚುತ್ತದೆ ಎಂದು ವೈಎಚ್ ಹೊಚ್ಚಯ್ಯ ಹೇಳಿದರು. ಬಿಜೆಪಿ ಎಲ್ಲ ಸಮುದಾಯವರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತದೆ, ಅವರಿಗೆ ಸಿಗಬೇಕಾದ ಸ್ಥಾನಮಾನಗಳನ್ನು ಕಲ್ಪಿಸುತ್ತದೆ ಎಂದರು. ಹೃದಯಪೂರ್ವಕವಾಗಿ ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲೆ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಭಾರತೀಯ ಜನತಾ ಪಾರ್ಟಿಯಿಂದ ಹಿಂದೆ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಂತಹ ವೇಳೆಯಲ್ಲಿ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದಂತ ಬಾಹ್ಯಾಕಾಶ ವಿಜ್ಞಾನಿ ಮಾನ್ಯ ಶ್ರೀ ದಿವಂಗತ
ಅಬ್ದುಲ್ ಕಲಾಂ ಅವರನ್ನ ಈ ದೇಶದ ರಾಷ್ಟ್ರಪತಿಯನ್ನಾಗಿ ಮಾಡಿರುವಂತಹ ಹೆಗ್ಗಳಿಕೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿದೆ. ತದನಂತರದಲ್ಲಿ ಇಂದು ಜುಲೈ 17ರಂದು ನಡೆಯುವಂತಹ ರಾಷ್ಟ್ರಪತಿ ಸ್ಥಾನದ ಚುನಾವಣೆಗೆ ಅತ್ಯಂತ ಹಿಂದುಳಿದ ಪರಿಶಿಷ್ಟ ಜಾತಿಗೆ ಸೇರಿದಂತ ಮಾನ್ಯ ಶ್ರೀ ರಾಮನಾಥ್ ಗೋವಿಂದ್ ಅವರನ್ನ ಚುನಾವಣಾ ಅಭ್ಯರ್ಥಿಯಾಗಿ ಎನ್ಡಿಎ ಮಿತ್ರ ಪಕ್ಷಗಳು ಘೋಷಣೆ ಮಾಡಿರುವಂತದ್ದು ಸ್ವಾಗತಾರ್ಹವಾದಂತ ಸಂಗತಿ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಯಾವ ಜಾತ್ಯತೀತ ಮುಖವಾಡವನ್ನು ಹಾಕೊಂಡಿರುವಂತಹ ಇತರೆ ಪಕ್ಷಗಳವರು ಕೋಮುವಾದಿ ಪಕ್ಷ ಎನ್ನುವ ಒಂದೇ ಒಂದು ಪದದಿಂದ ಹೇಳಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಭಾರತ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಸಾಮಾಜಿಕ ಅಭಿವೃದ್ಧಿಯ ಬಗ್ಗೆ, ದಲಿತರ ಸಾಮಾಜಿಕ ಅಭಿವೃದ್ಧಿಯ ಬಗ್ಗೆ, ಅಲ್ಪಸಂಖ್ಯಾತರ ರಕ್ಷಣೆಯ ಬಗ್ಗೆ ಅನೇಕ ವಿಧವಾದಂತಹ ಉತ್ತಮ ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೆ ತಂದು ಇವತ್ತು ಮುಖವಾಡದ ಜಾತ್ಯತೀತ ಪಕ್ಷಗಳಿಗೆ ತಿರುಗೇಟನ್ನು ಕೊಟ್ಟಿರುವಂತಹದ್ದು ಉದಾಹರಣೆಗಳು ನಮ್ಮ ಮುಂದೆ ಇವೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸದಸ್ಯರ ಮಂಜುರಯ್ಯ, ಮುಖಂಡ ರಂಗನಾಯಕ್, ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ರಂಗಸ್ವಾಮಿ ಸುದ್ದಿಗೋಷ್ಠಿಯಲ್ಲಿದ್ದರು. ಸ್ಮಶಾನಗಳ ದಾಖಲೆ ಇದ್ದಲ್ಲಿ ಅಂತಹ ಜಾಗಗಳನ್ನು ರಕ್ಷಿಸಿ ಎಂದು ಕುಣಿಗಲ್ನಲ್ಲಿ ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸ್ಮಶಾನಗಳು ಎಲ್ಲ ವರ್ಗದ ಜನತೆಗೂ ಅಗತ್ಯವಾಗಿ ಬೇಕಿದೆ. ಹಿಂದಿನ ಭೂ ದಾಖಲೆಗಳಲ್ಲಿ ಸ್ಮಶಾನಗಳ ದಾಖಲೆ ಲಭ್ಯವಿದ್ದಲ್ಲಿ ಅಂತಹ ಜಾಗಗಳನ್ನು ಸಂರಕ್ಷಿಸಿ ಸ್ಮಶಾನಕ್ಕೆ ಸೂಕ್ತ ಅವಕಾಶ ಕಲ್ಪಿಸಿಕೊಡಬೇಕೆಂದು ಜಿಲ್ಲಾಧಿಕಾರಿ ಮೋಹನ್ ರಾಜ್ ತಹಸೀಲ್ದಾರ್ಗೆ ಸೂಚಿಸಿದರು. ಕುಣಿಗಲ್ ತಾಲೂಕು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಚನೆ ನೀಡಿದರು. ಈ ವೇಳೆ ತಾಲೂಕಿನ ಕೊಟ್ಟಗೆರೆ ಗ್ರಾಮದ ವೆಂಕಟೇಶ್ ಇತರರು ಮಾರುತಿ ಸೇವಾ ಸಮಿತಿ ಸಂಘದ ಹೆಸರಿನಲ್ಲಿ ಕೊಟ್ಟಗೆರೆ ಗ್ರಾಮದ ಸರ್ವೆ 18ರಲ್ಲಿ 20 ಕುಂಟೆ ಸ್ಮಶಾನ ಎಂದು ದಾಖಲೆ ಇದ್ರು. ಕಳೆದ 2.5 ವರ್ಷದಿಂದಲೂ ತಹಸೀಲ್ದಾರ್ ಸೇರಿದಂತೆ ಎಲ್ಲಾ ಕಂದಾಯ ಗ್ರಾಮ ಪಂಚಾಯಿತಿ ಇಲಾಖಾ ಸಿಬ್ಬಂದಿಗೆ ಮನವಿ ನೀಡಿದ್ರೂ ಕ್ರಮ ಕೈಗೊಂಡಿಲ್ಲ. ದಯಮಾಡಿ ಹದ್ದುಬಸ್ತು ಗುರುತಿಸಿಕೊಟ್ಟಲ್ಲಿ ಎಲ್ಲಾ ವರ್ಗದ ಜನತೆಗೂ ಅನುಕೂಲವಾಗುತ್ತದೆ ಎಂದು ಮನವಿ ನೀಡಿದ್ರು. ಇದರ ಜೊತೆಗೆ ಪಟ್ಟಣದ ವೀರಶೈವ ಸಮುದಾಯದ ಸ್ಮಶಾನ ಜಾಗಕ್ಕೆ ಸಂಬಂಧಿಸಿದಂತೆ ಕಸಬಾ ಸರ್ವೆ ನಂಬರ್ 91ರಲ್ಲಿ 3.06 ಎಕರೆಗೆ ಎಲ್ಲಾ ದಾಖಲೆಗಳಿದ್ದು ವೀರಶೈವ ಸ್ಮಶಾನ ಎಂದು ದಾಖಲೆ ನಿರ್ವಹಣೆಗೆ ಅನುವು ಮಾಡಿಕೊಡಬೇಕೆಂದು ಚಂದ್ರಪ್ಪ ದಾಖಲೆ ಸಮೇತ ಮನವಿ ಸಲ್ಲಿಸಿದರು. ಈ ಮಧ್ಯೆ ಈ ಜಾಗಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ತಕರಾರು ಇದೆ ಎಂದು ರಾಜಣ್ಣ ಎಂಬಾತ ತಕರಾರು ತೆಗೆದು ತಮಗೆ ಈ ಜಮೀನಿನಲ್ಲಿ 30 ಕುಂಟೆ ಸಾಗುವಳಿ ಚೀಟಿ ಮಂಜೂರಾಗಿದ್ದರೂ ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ ಎಂದರು. ಈ ಸಂಬಂಧ ದಾಖಲೆ ಪರಿಶೀಲಿಸಿ ವಾಸ್ತವಾಂಶದ ಬಗ್ಗೆ ರಾಜಸ್ವ ನಿರೀಕ್ಷಕ ಕೃಷ್ಣಪ್ಪ ಅವರನ್ನ ಪ್ರಶ್ನಿಸಿದಾಗ ಸದರಿ ಜಾಗಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ಸರ್ಕಾರಿ ಖರಾಬು ಎಂದು ನಮೂದು ಮಾಡಲು ಸೂಚಿಸಿದೆ. ವೀರಶೈವ ಜನಾಂಗಕ್ಕೆ ಬೇರೆ ಜಾಗ ಇಲ್ಲ. ಪಟ್ಟಣದಲ್ಲಿ 500ಕ್ಕೂ ಹೆಚ್ಚು ಮನೆ ಇವೆ ಎಂದರು. ಈ ನಿಟ್ಟನಲ್ಲಿ ಕೂಡಲೇ ದಾಖಲೆ ಸಿದ್ದಪಡಿಸಿ ಸ್ಮಶಾನಕ್ಕೆ ಮೇಲ್ಭಾಗ ನೀಡಿ ಉಳಿಕೆ ಜಾಗವನ್ನ ಇತರೆ ಸರ್ಕಾರಿ ಉದ್ದೇಶಕ್ಕೆ ನೀಡುವ ನಿಟ್ಟನಲ್ಲಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರಲ್ಲದೆ ಸ್ಮಶಾನ ಜಾಗವನ್ನ ಯಾವುದೇ ಬೇಡಿಕೆ ಇದ್ರೂ ಕೂಡಲೇ ಅಗತ್ಯ ಪ್ರಕ್ರಿಯೆ ನಡೆಸಿ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಸೂಚಿಸಿದರು. ಬೆಳೆ ವಿಮೆ ವಿತರಣೆ ನಿಟ್ಟನಲ್ಲಿ ಆನ್ಲೈನ್ ಮೂಲಕ ರೈತರ ಖಾತೆಗೆ ನೇರವಾಗಿ ಹಣ ಹಾಕಲು ಕ್ರಮ ಕೈಗೊಳ್ಳಲಾಗುತ್ತಿತ್ತು. ಈಗಾಗಲೇ ಕೆಲವರಿಗೆ 1 ಲಕ್ಷ ರೂಪಾಯಿ ಪರೀಕ್ಷಾರ್ಥವಾಗಿ ಹಾಕಲಾಗಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಸೂಕ್ತ ವಿಮೆ ಹಣ ಬರಲಿದೆ ಎಂದರು. ತಹಸೀಲ್ದಾರ್ ನಾಗರಾಜ್ 17ಕ್ಕೂ ಹೆಚ್ಚು ಗ್ರಾಮ ಲೆಕ್ಕಿಗರ ಕೊರತೆ ಇರುವ ಕಾರಣ ಸಮಸ್ಯೆ ಹೆಚ್ಚಾಗಿರುವ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಜಿಲ್ಲಾಧಿಕಾರಿಗಳು ಈ ನಿಟ್ಟನಲ್ಲಿ ಪೂರಕ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಪ್ರಭಾರಿ ಶಿರಸ್ತಿಧಾರ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ತುಮಕೂರು ನಗರ ಕ್ಷೇತ್ರದ ಮತದಾರರ ಪಟ್ಟಿಯ ಅಕ್ರಮಕ್ಕೆ ಕಾರಣರಾದವರಿಗೆ ಕಾನೂನು ಕ್ರಮ ಖಚಿತ. ತನಿಖೆ ಕ್ರಮಕ್ಕೆ ಒತ್ತಾಯಿಸಿ ಹೋರಾಡುವುದಾಗಿ ಮಾಜಿ ಸಚಿವ ಸುಗಡು ಶಿವಣ್ಣ ಹೇಳಿದ್ದಾರೆ. ತುಮಕೂರು ನಗರ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯಲ್ಲಿನ ಅಕ್ರಮದ ವಿರುದ್ದ ತಪ್ಪಿತಸ್ಥರ ಮೇಲೆ ಈವರೆಗೆ ಚುನಾವಣಾ ಆಯೋಗ ಕ್ರಮ ಕೈಗೊಂಡಿಲ್ಲ. ಅಕ್ರಮದ ಆರೋಪ ಹೊತ್ತ ಅಧಿಕಾರಿಗಳನ್ನೇ ಮತದಾರರ ಪಟ್ಟಿ ಪರಿಶೀಲನೆಗೆ ನೇಮಿಸಿರುವುದು ದುರಾದೃಷ್ಟಕರ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಹೇಳಿದರು. ಮತದಾರರ ಪಟ್ಟಿ ಲೋಪಕ್ಕೆ ಉಪವಿಭಾಗಾಧಿಕಾರಿ ತಬಸುಮ್ ಜಹೇರಾ, ನಗರಪಾಲಿಕೆ ಆಯುಕ್ತ ಅರ್ಷದ್ ಕಾರಣ ಎಂದು ಆಪಾದನೆ ಮಾಡಲಾಗಿದೆ. ಆದರೆ ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಂಡಿಲ್ಲ ಎಂದರು.
ಜುಲೈ ಮೊದಲ ವಾರದವರೆಗೂ ಗಡುವು ನೀಡಿ ನಂತರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಆರಂಭಿಸುವುದಾಗಿ ಶಿವಣ್ಣ ಎಚ್ಚರಿಕೆ ನೀಡಿದರು. 30,000-40,000 ನಕಲಿ ಮತದಾರರನ್ನ ಮತದಾರರ ಪಟ್ಟಿಗೆ ಸೇರಿಸಲಾಗಿದೆ. ನಗರವಾಸಿಗಳು ಅಲ್ಲದವರನ್ನ ಸೇರಿಸಲಾಗಿದೆ. ಒಬ್ಬರಿಗೆ 3-4 ಗುರುತಿನ ಚೀಟಿ ನೀಡಲಾಗಿದೆ. ದಾಖಲೆ ಇಲ್ಲದವರನ್ನ ಪಟ್ಟಿಗೆ ಸೇರಿಸಲಾಗಿದೆ. ಜೊತೆಗೆ ಈ ಹಿಂದೆ ಮತ ಚಲಾಯಿಸಿದ ಅಗತ್ಯ ದಾಖಲಾತಿ ನೀಡಿದವರ ಹೆಸರನ್ನ ಮತಪಟ್ಟಿಯಿಂದ ಕೈಬಿಡಲಾಗಿದೆ ಎಂದರು. ಚಿನ್ಮಯ ಚಂದನ್ ಬಾಬು ಅಂತ ಹೇಳಿ ಗಾಂಧಿನಗರ 20 ವರ್ಷ ಅದು ಹೆಣ್ಮಗಳು ಅದು ಓಟೆಲ್ ಸಿಗಲ್ಲ. ಆ ಬಿಂದು ಯೋಗೇಶ್ ಅಂತ 28 ವರ್ಷ ಸರಸ್ವತಿಪುರಮ್ಮಗೆ ಅದು ಓಟೆಲ್ ಸಿಗಿಲ್ಲ. ಅದೇ ಥರ ಸುರೇಶ್ ಬಾಬು 67 ವರ್ಷ ನನಗೆ ಸ್ವಲ್ಪ ಜೂನಿಯರ್ ಅಷ್ಟೆ ಸುರೇಶ್ ನಮ್ಮ ಊರಿನ ವರ್ತಕ ಅಚ್ಚಿನ ಬೆಳೆ ಹೆಂಗಿಲ್ವ ಅವರು ಅವ್ರದ್ದೇ ಇಲ್ಲ ಗಾಂಧಿನಗರ ಹಂಗೆ ಮತಪಟ್ಟಿಯ ಅಕ್ರಮಕ್ಕೆ ಶಾಸಕ ಡಾ ರಫೀಕ್ ಅಹಮದ್ ಕುಮ್ಮಕ್ಕು ನೀಡಿ ಉಪವಿಭಾಗಾಧಿಕಾರಿ ನಗರಪಾಲಿಕೆ ಆಯುಕ್ತರು ಅಕ್ರಮ ಮಾಡಿದ್ದಾರೆ. ಇವರ ವಿರುದ್ಧ ಚುನಾಯಿತ ಆಯೋಗ ಕ್ರಮ ತೆಗೆದುಕೊಳ್ಳುವುದು ಖಚಿತ ಎಂದು ಸೊಗಡು ಶಿವಣ್ಣ ಹೇಳಿದರು. ಎಚ್ಎಎಲ್ಗೆ ಜಮೀನು ನೀಡದವರ ಸಮಸ್ಯೆ ಬಗೆಹರಿಸಲು ಒತ್ತಾಯಿಸಿ ಇದೇ 27ರಂದು ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸುತ್ತೇವೆ ಎಂದು ಕುಂದರನಹಳ್ಳಿ ರಮೇಶ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕು ಬಿದರಿಹಳ್ಳ ಕಾವಲ್ನಲ್ಲಿ ಆರಂಭವಾಗುವ ಎಚ್ಎಎಲ್ ಘಟಕದ ಜಮೀನಿನ ಸಂಬಂಧ ಇರುವ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ಘಟಕ ಆರಂಭಿಸಲು ಆಗ್ರಹಿಸಿ ಇದೇ ತಿಂಗಳ 27ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕ ಪ್ರತಿಭಟನೆ ನಡೆಸುವುದಾಗಿ ಅಭಿವೃದ್ಧಿ ರೆವಲ್ಯೂಷನ್ ಫೋರಂ ಅಧ್ಯಕ್ಷ ಕುಂದರನಹಳ್ಳಿ ರಮೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಮೇಶ್ ಅವರು 2016ರ ಜನವರಿ 3ರಂದು ಎಚ್ಎಎಲ್ ಘಟಕ ಸ್ಥಾಪನೆಗೆ ಶಂಕುಸ್ಥಾಪನೆ ಆದರೂ ಈವರೆಗೂ ಆರಂಭದ ಗೋಡೆ ಹೊರತುಪಡಿಸಿ ಉಳಿದ ಕಾಮಗಾರಿ ಆರಂಭಿಸುತ್ತಿಲ್ಲ ಎಂದು ಆರೋಪಿಸಿದರು. ಸೋಪಾನಹಳ್ಳಿ ಕೆರೆ ಅಂಗಳ ಬಿದರೇಹಳ್ಳ ಕಾವಲ್ನ 25 ಎಕರೆಯಲ್ಲಿದ್ದ ಆ ಜಾಗಕ್ಕೂ ಆವರಣದ ಗೋಡೆ ಹಾಕುವುದು ಸರಿಯಲ್ಲ, ಆದ್ದರಿಂದ ಕೆರೆಯ ಜಾಗವನ್ನ ಕೆರೆಯಾಗಿಯೇ ಬಿಡಬೇಕೆಂದು ರಮೇಶ್ ಆಗ್ರಹಿಸಿದರು. ನೋಡಿ, ಮೊಟ್ಟ ಮೊದಲನೇದಾಗಿ ಆ ಭಾಗದ ರೈತರನ್ನ ಒಪ್ಪಿಸಿದೆ, ಅಲ್ಲಿ ನೀರು ಕೊಡ್ತಾರೆ. ಅಲ್ಲಿ ಸೋಪಳ್ಳಿ ಕೆರೆ ಅಂತ ಇದೆ, ಮಾರ್ಶೆಟ್ಟಳ್ಳಿ ಕೆರೆ ಮ್ಯಾಲಿದೆ, ಕೆಳಗಡೆ ಈಶಾನ್ಯ ಮೂಲೆಯಲ್ಲಿ ಫ್ಯಾಕ್ಟ್ರಿ ಆಗುತ್ತೆ, ಸೋಪಳ್ಳಿ ಕೆರೆ ಇದೆ. ಅದಕ್ಕೆ ಸೋಪಳ್ಳಿದು ಒಂದು 16 ಎಕರೆ ಜಮೀನು ಐತೆ. ಇನ್ನು ಬಿದರಳ್ಳ ಕಾಲದ ಒಂದು 25 ಎಕರೆ 30 ಎಕರೆ ನೀರು ನಿಲ್ಲುತ್ತೆ, ಹೆಚ್ಚು ಕಮ್ಮಿ ಒಂದು 40 ಎಕರೆ ನೀರು ನಿಲ್ಲೋದು. ಆ ಭಾಗದ ಜನಕ್ಕೆ ಅದಾದರೆ ಒಂದು ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ, ಅದಕ್ಕೆ ನೀರು ಬಂದ್ಬಿಡುತ್ತೆ ಅಂತಕ್ಕಂಥ ಒಪ್ಕೊಂಡ್ರೆ ಇವ್ರು ಅದು ನೀರು ಬಿಡೋದು ಬಿಟ್ಬಿಟ್ಟು ನೀರು ಬಿಡ್ತೀವಿ ಅಂತಲೂ ಒಪ್ಕೊಂಡು ಈಗ ಆ ಕೆರೆಗೆ ಅರ್ಧ ಕೆರೆಗೆ ಏನು ಬಿದರಳ್ಳ ಕಾವಲಿತ್ತು ಆ ಗಡಿಗೆ ಫೌಂಡೇಶನ್ ತೆಗೆದ್ಬಿಟ್ಟವ್ರೆ. ಅಂದ್ರೆ ಕೆರೆ ಉಳ್ಕೊಂಡೇ ಒಂದು ಕಟ್ಟೆ ಆಗ್ಬಿಡ್ತೀವಿ, ನೀರು ನಿಂತ್ಕೊಳ್ಳೋದೇ ಈಗ ನಮಗೆ ನೀರು ಕೊಡೋದಲ್ಲ, ಸಂಹಾರ ಮಾಡಂಗೆ ಆಗೋಗ್ಬಿಡುತ್ತಲ್ಲ ರೈತರನ್ನ. ರೈತರ ಮಕ್ಕಳಿಗೆ ಸರ್ಕಾರದಿಂದ ಕೌಶಲ್ಯ ತರಬೇತಿ ನೀಡಲು ಡಿಐಸಿಯ ಅರ್ಜಿಗಳನ್ನ ಮನೆ ಮನೆಗಳಿಗೆ ತಲುಪಿಸಿದೆ ಎಂದರು. ಈ ಎಚ್ಎಎಲ್ ಘಟಕದಲ್ಲಿ ತಾಲೂಕಿನ ಪ್ರತಿ ಹೋಬಳಿಯ ಯುವಕರಿಗೆ ಕೆಲಸ ನೀಡಬೇಕು. 4,000 ಉದ್ಯೋಗದಲ್ಲಿ ಅರ್ಹತೆಗೆ ತಕ್ಕಂತೆ ಶೇಕಡ 75% ಉದ್ಯೋಗ ತಾಲೂಕಿನ ಯುವಕರಿಗೆ ನೀಡಬೇಕೆಂದು ಆಗ್ರಹಿಸಿದರು. 2ನೇ ತಾರೀಕು ಲಾಸ್ಟ್ ಮಂತ್ ಅಲ್ಲಿ 5ನೇ ತಿಂಗಳಲ್ಲಿ ಒಂದು ಸಭೆ ಆಯಿತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ. ನಾನು ಆ ಸಭೆಯಲ್ಲಿ ಭಾಗವಹಿಸಿದ್ರು, ನನ್ನ ಕರೆದಿದ್ರು. ಅವತ್ತ ಕ್ಲಿಯರ್ ಆಗಿ ಹೇಳಿದ್ರು, ತಹಶೀಲ್ದಾರ್ ಬಂದಿರಲಿಲ್ಲ, ಬಂದಿಲ್ಲರು ಎ ಸಿ ನಿದ್ರು, ಇವ್ರಿಗೆಲ್ಲ ಸರ್ಟಿಫಿಕೇಟ್ ಕೊಡಿ ಅಂತ. ಎ ಸಿ ಹೇಳಿರಲ್ಲಿ, ಹೌದು ವಜಾಗೇತಿ ಕೊಡಿ, ವಜಾಗೇತಿ ಅಂತಲೇ ಕೊಡಿ, ನೀವೇ ಮಂಜೂರು ಅವ್ರು ಜಮೀನು ತಂದಿದ್ದೀರಿ ಅಂತಲ್ಲ. ಇಲ್ಲಿ ಸಂತ್ರಸ್ತರು ಏನು ಭೂ ಸಂತ್ರಸ್ತರು ಅದಕ್ಕೆ ಡೆಫಿನೇಷನ್ ಇಲ್ಲ, ಎಲ್ಲೈತೆ ಅದಕ್ಕೆ ಡೆಫಿನೇಷನ್ ಅಂತ ನನ್ನ ವಾದ. ಭೂಮಿಗೇತಿದ್ದ ಅವನು ತೆಗೆದು ಆಚೆ ಕೊಡಿಸ್ತಂದ್ರೆ ಅವ್ನು ಸಂತ್ರಸ್ತನೇ. ಅಲ್ಲಿ ದನ ಮೇಯಿಸ್ತಿದ್ದ ಕುರಿ ಮೇಯಿಸ್ತಿದ್ದ ಪಕ್ಕದಲ್ಲೂ ಅವ್ನು ಸಂತ್ರಸ್ತನೇ. ನನ್ನ ಪ್ರಕಾರ ಅರ್ಜಿ ಹಾಕಿದ್ರು ಸಂತ್ರಸ್ತರೇ. ಇವ್ರ ಲೆಕ್ಕ ಏನೋ ಇಲ್ಲ, ಮಂಜೂರು ಆಗಿದ್ದು ಅದನ್ನ ನಾವು ತಾಂಡ್ರು ಮಾತ್ರ ಸಂತ್ರಸ್ತರು ಅಂತಕ್ಕಂಥ ವಾದ ಮಂಡಿಸಿದ್ರು. ಇಲ್ಲ ಇಲ್ಲ ಅದು ಆ ಥರ ಅಲ್ಲ ಈ ಥರ ಅಂತೇಳಿ ಎಲ್ಲ ಕನ್ವಿನ್ಸ್ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದೆ. ಅದರಿಂದ ಕೂಡಲೇ ಯಾರ್ಯಾರಿಗೆ ಅವ್ರ ಅರ್ಜಿ ಹಾಕಿದ್ರೆ ಏನೇನಿತ್ತೋ ಅದನ್ನು ಎಂಡಾರ್ಸ್ ಮಾಡಿ ತಹಶೀಲ್ದಾರು ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲಾಂದ್ರೆ ಈ ಕೆಲಸ ಮಾಡಲಿಲ್ಲ ಅಂದ್ರೆ ನಾವು 26ನೇ ತಾರೀಕು ನಾವು 27ನೇ ತಾರೀಕು ಮಂಗಳವಾರ ದಿವಸ ಬೆಳಗ್ಗೆ 10 ಗಂಟೆಗೆ 11 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಆರಂಭ ಮಾಡ್ತೀವಿ. ಕೆವಿ ಪ್ರಕಾಶ್, ಪಶುಪತಿ ಹರೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ವಿಶ್ವ ಯೋಗ ದಿನದ ಅಂಗವಾಗಿ ತುಮಕೂರಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಯೋಗ ನಡಿಗೆಯನ್ನು ಏರ್ಪಡಿಸಿದ್ದವು. ಬುಧವಾರ ಜಿಲ್ಲೆಯಾದ್ಯಂತ ವಿವಿಧ ಸಂಘಟನೆಗಳು ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಸಾಮೂಹಿಕ ಯೋಗ ಪ್ರದರ್ಶನವನ್ನು ವ್ಯವಸ್ಥೆ ಮಾಡಿವೆ. ತುಮಕೂರಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನ, ಮಹಾತ್ಮ ಗಾಂಧಿ ಕ್ರೀಡಾಂಗಣ, ಸಿದ್ಧಗಂಗಾ ಮಠ ಸೇರಿದಂತೆ ಯೋಗ ಪ್ರದರ್ಶನ ಏರ್ಪಾಡಾಗಿದೆ. ಜೊತೆಗೆ ವಿವಿಧ ತಾಲೂಕು ಕೇಂದ್ರಗಳಲ್ಲೂ ಸಹ ಸಂಘ ಸಂಸ್ಥೆಗಳು ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿವೆ.
ಇದರ ಅಂಗವಾಗಿ ಯೋಗದ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮುನ್ನಾ ದಿನವಾದ ಮಂಗಳವಾರ ಸಂಜೆ ಸಂಘ ಸಂಸ್ಥೆಗಳ ಸದಸ್ಯರು ಯೋಗ ನಡಿಗೆ ನಡೆದರು. ವಿವಿಧ ಕಾಲೇಜು ವಿದ್ಯಾರ್ಥಿಗಳು ನಡಿಗೆಯಲ್ಲಿ ಪಾಲ್ಗೊಂಡಿದ್ದರು. ಸಾರ್ವಜನಿಕ ಆಸ್ಪತ್ರೆ ಆವರಣದಿಂದ ಮಹಾತ್ಮ ಗಾಂಧಿ ಕ್ರೀಡಾಂಗಣದವರೆಗೆ ಯೋಗ ನಡಿಗೆ ನಡೆದು ಬಂದರು. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ತುಮಕೂರಿನಲ್ಲಿ 45 ಹೆಚ್ಚು ಕಡೆ ಯೋಗಾಭ್ಯಾಸ ನಡೆಸುತ್ತಿದೆ. ಸರ್ಕಾರಿ ಕಾಲೇಜು ಮೈದಾನದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ರಾಷ್ಟೀಯ ಸ್ವಯಂ ಸೇವಕ ಸಂಘ, ಸಂಸ್ಕಾರ ಭಾರತಿ, ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್ ಮೊದಲಾದ ಸಂಸ್ಥೆಗಳು ಯೋಗ ದಿನ ಆಚರಣೆಯ ನೇತೃತ್ವ ವಹಿಸಿವೆ. ಯೋಗ ದಿನಾಚರಣೆಯಲ್ಲಿ ಬೆಳಗ್ಗೆ ಸಾಮೂಹಿಕ ದೇಶಭಕ್ತಿ ಗೀತೆ, ನಂತರ ಯೋಗ ಪ್ರದರ್ಶನ ಏರ್ಪಾಡಾಗಿದೆ. ಗುಬ್ಬಿ ತಾಲೂಕು ಯಲಚಿಹಳ್ಳಿ ಸರ್ಕಾರಿ ಶಾಲೆಗೆ ಮೂಲಭೂತ ಸೌಕರ್ಯ ನೀಡಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕುಸಿಯುತ್ತಿದೆ. ಹಾಜರಾತಿ ಸಂಖ್ಯೆಯಿಂದ ಹಿಂದಿನ ವರ್ಷ ಒಂದು ಶಾಲೆಗೆ ಬೀಗ ಜಡಿಯಲಾಗಿದೆ. ಆದರೂ ಇರುವಷ್ಟು ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಕನಿಷ್ಠ ಸೌಲಭ್ಯ ಒದಗಿಸುವಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿಫಲವಾಗಿದೆ. ಇದಕ್ಕೊಂದು ತಾಜಾ ಉದಾಹರಣೆ ಅಂದರೆ ತಾಲೂಕಿನ ಕಡಬಾ ಹೋಬಳಿ ಯಲಚಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ 70 ವಿದ್ಯಾರ್ಥಿಗಳು ಇತ್ತು. ಈ ಶಾಲೆಗೆ 5 ಕೊಠಡಿಗಳಿದ್ದು 3 ಕೊಠಡಿಗಳು ಸಂಪೂರ್ಣ ಶಿಥಿಲಗೊಂಡಿತ್ತು. ಇದನ್ನು ದುರಸ್ತಿ ಮಾಡಿಕೊಡಿ ಎಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಗಮನಕ್ಕೆ ಹಾಗೂ ಹಲವು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾರೂ ತಲೆ ಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ ಎಂದು ಗ್ರಾಮಸ್ಥ ನಂದೀಶ್ ಆರೋಪಿಸಿದ್ದಾರೆ. 70 ವಿದ್ಯಾರ್ಥಿಗಳು ಇರುವ ಈ ಶಾಲೆಯಲ್ಲಿ ಕೇವಲ ಮುಖ್ಯ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು ಸೇರಿದಂತೆ ಹಿಂದಿ ಶಿಕ್ಷಕರು ಸಹ ಇಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡುವ ನಿಟ್ಟನಲ್ಲಿ ಸರ್ಕಾರ ಹಲವು ಯೋಜನೆ ತಂದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ವಿದ್ಯಾರ್ಥಿ ಲಕ್ಷ್ಮೀ ವೆಂಕಟೇಶ್ ಮಾತನಾಡಿ, ಮಳೆ ಬಂದರೆ ನೀರು ಸಂಪೂರ್ಣವಾಗಿ ಮೇಲ್ಛಾವಣಿಯಿಂದ ಒಳಗೆ ಬರುವುದರಿಂದ ಪುಸ್ತಕಗಳು ನೆನೆಯುತ್ತಿದ್ದು ನಾವು ನಿಂತುಕೊಂಡು ಪಾಠ ಕೇಳುವ ಪರಿಸ್ಥಿತಿ ನಮ್ಮ ಶಾಲೆಯಲ್ಲಿ ಇದೆ. ಮೇಲ್ಛಾವಣಿ ಯಾವಾಗ ಬೀಳುವುದು ಎಂಬ ಭಯದಿಂದ ಇರುವ ಸ್ಥಿತಿ ಇದೆ. ಹಾಗೂ ನಮ್ಮ ಶಾಲೆಯಲ್ಲಿ ದೈಹಿಕ ಹಾಗೂ ಹಿಂದಿ ಶಿಕ್ಷಕರು ಇಲ್ಲ. ಆದ್ದರಿಂದ ಆ ಶಿಕ್ಷಕರನ್ನ ನೇಮಕ ಮಾಡಿ ಗ್ರಾಮೀಣ ಭಾಗದ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದರು. ವಿದ್ಯಾರ್ಥಿನಿ ತೇಜಸ್ವಿನಿ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಶೌಚಾಲಯದ ಡೋರ್ ಇಲ್ಲ. ಇದರಿಂದ ನಾವು ಹೊರಗಡೆ ಹೋಗಿ ಶೌಚ ಮಾಡುವ ಸ್ಥಿತಿ ಇದೆ. ನಾನು ಈ ಶಾಲೆಯಲ್ಲಿ 1ನೇ ತರಗತಿಯಿಂದ ಇಲ್ಲೇ ಓದುತ್ತಿದ್ದೇನೆ. ಆದರೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲಿ ಸಿಗುತ್ತಿಲ್ಲ. ಮಳೆ ಬಂದರೆ ಸಾಕು, ನಮ್ಮ ಸ್ಥಿತಿ ಕೇಳತೀರಿತು. ಈ ಎಲ್ಲ ಸಮಸ್ಯೆಗಳಿಂದ ಬೇಸತ್ತು ನನ್ನ ಸಹಪಾಠಿಗಳು ವರ್ಗಾವಣೆ ಪತ್ರ ಪಡೆದು ಕಡಬಾ ಹಾಗೂ ಗುಬ್ಬಿಯ ಖಾಸಗಿ ಶಾಲೆಗಳತ್ತ ಮುಖ ಮಾಡಿದ್ದಾರೆ. ನಮ್ಮ ಸ್ಕೂಲಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದಾವೆ. ನಮ್ಮ ಸ್ಕೂಲಲ್ಲಿ ಮಳೆ ಬಂದ್ರೆ ಎಲ್ಲ ನೆನೆಯುತ್ತೆ, ಬುಕ್ಸ್ ಮೇಲೆಲ್ಲ ಹನಿಗಳು ಬೀಳ್ತವೆ. ನಮ್ಮ ಸ್ಕೂಲಲ್ಲಿ ಮಳೆ ಬಂದ್ರೆ ಡೆಸ್ಕ್ ಮೇಲೆಲ್ಲ ನೀರು ನಿಂತ್ಕೊಳ್ಳುತ್ತೆ, ಓದ್ಕೊಳಕಾಗಲ್ಲ, ನಿಂತ್ಕೊಂಡೆ ಓದ್ಕೊಬೇಕು. ಆಮೇಲೆ ಕಾಂಪೌಂಡ್ ಪ್ರಾಬ್ಲಮ್ಸ್ ಇದೆ. ನಮ್ಮ ಸ್ಕೂಲ್ ವ್ಯವಸ್ಥೆ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಸ್ಕೂಲ್ಗಳಿಗೆ ಹೋಗಿದ್ದಾರೆ. ಕಾಂಪೌಂಡ್ ವ್ಯವಸ್ಥೆ ಬೇಕು ನಮಗೆ, ಶೌಚಾಲಯ ಬೇಕು. ಶೌಚಾಲಯ ಇಲ್ವಾ? ಶೌಚಾಲಯ ಇದೆ, ಆದರೆ ಡೋರ್ಸು ಎಲ್ಲ ಕಿತ್ತೋಗೈತೆ. ಆ ವ್ಯವಸ್ಥೆ ಎಲ್ಲ ಬೇಕು ನಮಗೆ. ಮುಖ್ಯವಾಗಿ ಟೀಚರ್ ವ್ಯವಸ್ಥೆ ಬೇಕು. ಎಷ್ಟು ಜನ ಇದ್ದಾರೆ ಟೀಚರ್ ಈಗ? 4 ಜನ ಇದ್ದಾರೆ, ಅದರಲ್ಲಿ ಇಬ್ಬರು ಲೇಡಿ ಟೀಚರ್ಸ್ ಇದ್ದಾರೆ, ಚೆನ್ನಾಗಿ ಪಾಠ ಮಾಡ್ತಾರೆ ಎಲ್ಲರೂ. ಆದರೆ ಹಿಂದಿ ಮತ್ತು ದೈಹಿಕ ಶಿಕ್ಷಣ ಅವೆರಡು ಮಾಡಕ್ಕೆ ಟೀಚರ್ಸ್ ಇಲ್ಲ. ನಮಗೆ ಟೀಚರ್ಸ್ ವ್ಯವಸ್ಥೆ ಬೇಕು. ಆದಷ್ಟು ಬೇಗ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತೆ ಮನವಿ ಮಾಡಿಕೊಂಡರು. ಸಾಲಬಾಧೆ ತಾಳದೆ ಶಿರಾ ತಾಲೂಕು ದ್ವಾರಾಳು ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶಿರಾ ತಾಲೂಕು ದ್ವಾರಾಳು ಗ್ರಾಮದ ರೈತ ಸಾಲಬಾಧೆಯಿಂದ ನಿಂತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದೊಡ್ಡ ಚಿಕ್ಕರಂಗಯ್ಯ ತಮ್ಮ ಜಮೀನಿನಲ್ಲಿ ಹೊಂಗೆ ಮರಕ್ಕೆ ನೇಣು ಬಿಗಿದುಕೊಂಡು ಜೀವ ಕಳೆದುಕೊಂಡಿದ್ದಾರೆ. ಇವರ 4 ಎಕರೆ ಅಡಿಕೆ ತೋಟ ಒಣಗಿದೆ. ಜೊತೆಗೆ ವಿವಿಧೆಡೆ ಸುಮಾರು 10 ಲಕ್ಷ ರೂಪಾಯಿ ಸಾಲ ಮಾಡಿದ್ದರು. ಸಾಲ ತೀರಿಸಲಾಗದೆ ಸಾವಿಗೆ ಶರಣಾಗಿದ್ದಾರೆ. ತಾವರೆಕೆರೆ ಠಾಣಾ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ.
ನೆಲಮಂಗಲ ತಾಲೂಕು ಬಿಲ್ಲಿನಕೋಟೆಯಲ್ಲಿ ಶಾಸಕ ಡಾ ಶ್ರೀನಿವಾಸ ಮೂರ್ತಿ ಕೆರೆಯರೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಬಿಲ್ಲಿನಕೋಟೆ ಕೆರೆಯ ಅಭಿವೃದ್ಧಿ ಸಲುವಾಗಿ ನೀರಾವರಿ ಇಲಾಖೆಯಿಂದ 23 ಲಕ್ಷ ವೆಚ್ಚದಲ್ಲಿ ಕೆರೆಯ ಏರಿಯಾ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಚಾಲನೆ ನೀಡಿದರು. ತಾಲೂಕಿನಲ್ಲಿ ನೀರಾವರಿ ಇಲಾಖೆಯಿಂದ ಓಬಳಾಪುರ, ಬಿಲ್ಲಿನಕೋಟೆ, ದೊಡ್ಡಬೆಲೆ, ಬಾಣವಾಡಿ, ಗೊಲ್ಲಹಳ್ಳಿ ಈ ಕೆರೆಗಳ ಏರಿಯಾ ಅಭಿವೃದ್ಧಿ ಹಾಗೂ ಶ್ರೀನಿವಾಸಪುರ, ಚಿಕ್ಕನಹಳ್ಳಿ, ಕೋಡಿಪಾಳ್ಯದಲ್ಲಿ ಚೆಕ್ಡ್ಯಾಂ ನಿರ್ಮಾಣದ ಗುರಿ ಹೊಂದಿದ್ದೇವೆ ಎಂದರು. ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಇಎಸ್ಐ ಆಸ್ಪತ್ರೆ ಸ್ಥಾಪನೆ ಸೋಂಪುರ ಕೈಗಾರಿಕಾ ಪ್ರದೇಶ ಬೃಹದಾಕಾರವಾಗಿ ಬೆಳೆಯುತ್ತಲೇ ಇದೆ. ಅದೇ ರೀತಿ ಕಾರ್ಮಿಕರ ಸಂಖ್ಯೆಯೂ ಸಹ ಏರುತ್ತಿದೆ. ಆದ್ದರಿಂದ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಇಎಸ್ಐ ಆಸ್ಪತ್ರೆ ಅವಶ್ಯಕತೆ ಇದ್ದು ಮುಂದಿನ ದಿನಗಳಲ್ಲಿ ಸೋಂಪುರಕ್ಕೆ ಆಸ್ಪತ್ರೆ ಬರುವುದು ಖಚಿತ ಎಂದರು. ಸೋಂಪುರಕ್ಕೆ ಬರಲೇಬೇಕು, ಇಎಸ್ಐ ಹಾಸ್ಪಿಟಲ್ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಕೊಟ್ಟಿದ್ದೀನಿ. ಯಾಕೆಂದ್ರೆ ಸೋಂಪುರದಲ್ಲಿ ಒಂದು ನ್ಯಾಷನಲ್ ಹೈವೇ ನಂಬರ್ 4, ಒಂದು ನ್ಯಾಷನಲ್ ಹೈವೇ ನಂಬರ್ 207, ಎರಡು ಬಹಳ ದೊಡ್ಡ ಹೆದ್ದಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು ಹೋಗ್ತಾ ಇದ್ದವು ಮತ್ತು ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಸುಮಾರು KADBನಲ್ಲಿ ಸುಮಾರು ಒಂದು 7,000 ಎಕರೆ ಇವತ್ತು ಅಕ್ವಿಷನ್ ಆಗಿದೆ. ಹಾಗಾಗಿ ಕಾರ್ಮಿಕರು ಜಾಸ್ತಿ ಇರೋದ್ರಿಂದ ನಮಗೆ ಒಂದು ಇಎಸ್ಐ ಆಸ್ಪತ್ರೆಯನ್ನು ಕೊಡಿ ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡಿದ್ದೇನೆ. ರಾಜಕೀಯವಾಗಿ ತಾಲೂಕಿನಲ್ಲಿ ಎಲ್ಲ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ವೇತಾ, ಮಾಚನಹಳ್ಳಿ ಜಯಣ್ಣ, ಭಾರತೀಪುರ ಶ್ರೀನಿವಾಸ್, ಲಕ್ಷ್ಮಣ್, ಕೆಂಪಯ್ಯ, ಮೋಹನ್ ಕುಮಾರ್, ಲಕ್ಕಸಂದ್ರ ಪ್ರಕಾಶ್, ಅರ್ಜುನ್, ಎಇ ಹರೀಶ್, ಸಹಾಯಕ ಅಭಿಯಂತರ ರೇಣುಕಾದೇವಿ, ಊರಿನ ಮುಖಂಡರಾದ ಕೃಷ್ಣ, ಮಹಾಲಿಂಗಯ್ಯ, ಗೋವಿಂದಪ್ಪ, ರುದ್ರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ತಿಪಟೂರಿನಲ್ಲಿ ಇದೇ 24ರಂದು ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಮುಖಂಡ ಶಾಂತಕುಮಾರ್ ತಿಳಿಸಿದ್ದಾರೆ. ತಿಪಟೂರಿನ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಇದೇ ತಿಂಗಳ 24ರಂದು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿರುವುದಾಗಿ ಸಮಾಜ ಸೇವಕ ಶಾಂತಕುಮಾರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಂತಕುಮಾರ್, ಈ ಉದ್ಯೋಗ ಮೇಳಕ್ಕೆ ಪ್ರತಿಷ್ಠಿತ 50 ಕಂಪನಿಗಳು ಬರುತ್ತಿದ್ದು ಈಗಾಗಲೇ 4,000 ಯುವಕರು ನೋಂದಣಿ ಮಾಡಿಸಿದ್ದು 10,000 ಮಂದಿ ನೋಂದಣಿ ಮಾಡಿಸುವ ಸಾಧ್ಯತೆಗಳಿದೆ ಎಂದರು. ತಿಪಟೂರು ಕ್ಷೇತ್ರದಾದ್ಯಂತ ಉದ್ಯೋಗ ಮೇಳಕ್ಕೆ ಸಂಬಂಧಿಸಿದಂತೆ ಹಳ್ಳಿ ಹಳ್ಳಿಗಳಲ್ಲೂ ಪ್ರಚಾರ ಮಾಡಲಾಗಿದೆ. ಈ ಮೇಳದಲ್ಲಿ ಸುಮಾರು 2,000 ಯುವಕರಿಗೆ ಉದ್ಯೋಗ ಸಿಗುವ ಸಾಧ್ಯತೆಗಳಿದೆ ಎಂದು ಶಾಂತಕುಮಾರ್ ಹೇಳಿದರು. ನೋಂದಣಿ ಜಾಸ್ತಿ ಆಗ್ತಾ ಇರೋದ್ರಿಂದ ಒಂದು 10,000 ವಿದ್ಯಾರ್ಥಿಗಳು ಭಾಗವಹಿಸಿ 10,000 ಅಟ್ಲೀಸ್ಟ್ ಒಂದು 3,000 ಜನಕ್ಕಾದ್ರೂ ನಮಗೆ ಎಲ್ಲರೂ ಒಂದು ಕಡೆ ಉದ್ಯೋಗ ಕೊಟ್ಟರೆ ಅದು ನನಗಿನ್ನ ಅದಕ್ಕಿಂತ ನಮ್ಮ ಭಾಗ್ಯ ಇನ್ಯಾವುದೂ ಇಲ್ಲ. ನಮ್ಮ ತಾಲೂಕಲ್ಲಿ ಅಟ್ಲೀಸ್ಟ್ ಇಂಥ ಒಂದು ಈ ಸಮಸ್ಯೆ ಇವತ್ತು ಒಂದು 2,000 ಜನಕ್ಕಾದ್ರೂ ಸಿಕ್ಕಿದ್ರೆ ಮುಂದಿನ ದಿನದಲ್ಲಿ ಸ್ಫೂರ್ತಿಯಾಗಿ ಅವರಿಂದ ಅವರು ಒಬ್ಬ ಉದ್ಯೋಗಿ ಅಟ್ಲೀಸ್ಟ್ ಒಂದು 10 ಒಂದು ಕೊಡಲಿ ಅವನು, ಯಾಕೆಂದ್ರೆ ಅವನಿಗೆ ಆ ಕಂಪ್ನಿಯಲ್ಲಿ 5 ಒಂದು ಕೆಲಸ ಕೊಡಿಸೋ ಒಂದು ಅವನಿಗೆ ಒಂದು ಅಧಿಕಾರ ಒಂದು ಶಕ್ತಿ ಇರುತ್ತೆ. ಅಂತ ಒಂದು ಶಕ್ತಿ ಅವನಲ್ಲಿ ಬಂದು ಅಟ್ಲೀಸ್ಟ್ ಒಂದು 5 ಒಂದು ಆ 5 ಲೆಕ್ಕ ಹಾಕಿತು ಅಂದ್ರೆ 20,000 ಆಗುತ್ತೆ ತಾಲೂಕಲ್ಲಿ. ನಮ್ಮ ಕಾರ್ಯಕ್ರಮನ 24ನೇ ತಾರೀಕು ಬೆಳಿಗ್ಗೆ 9 ಒಂದು ತರಬೇತಿ ಇರುತ್ತೆ. ಉನ್ನತ ತರಬೇತಿದಾರರಿಂದ ಬೆಂಗಳೂರಿಂದ ಕರೆಸ್ತಾ ಇದ್ದೀನಿ. ಅವರು ಬೆಳಿಗ್ಗೆ 9-10 ತನಕ ತರಬೇತಿ ಕೊಡ್ತಾರೆ. ಯಾವ ತರ ಒಂದು ಅವಕಾಶಗಳ ಬಗ್ಗೆ ಅಥವಾ ಇಂಟರ್ವ್ಯೂ ಫೇಸ್ ಮಾಡೋದ್ರ ಬಗ್ಗೆ ಒಂದು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಂತರ 10:30 ಇಂಟರ್ವ್ಯೂ ಶುರುವಾಗುತ್ತೆ. ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತಂಬೇಳಿ ಮಹಾಸಂಸ್ಥಾನದ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ದೀನಿ. ಅವರ ಒಂದು ಹಿತನುಡಿಗಳು ಅವರ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಶುರುವಾಗುತ್ತೆ. ನಂತರ ಕಾರ್ಯಕ್ರಮದ ಉದ್ಘಾಟನೆ ಆದ ನಂತರ ನಾವು ಒಂದು ಇಂಟರ್ವ್ಯೂ ಶುರುವಾಗುತ್ತೆ. ಎಲ್ಲನೂ ಒಂದೇ ದಿವಸ ಇಂಟರ್ವ್ಯೂ ಮುಗಿಸೋದಕ್ಕೆ 10,000 ಜನಕ್ಕೂ ಒಂದೇ ದಿವಸ ಇಂಟರ್ವ್ಯೂ ಮುಗಿಸೋದಕ್ಕೆ ಒಂದು ತಯಾರಿ ನಡೆಸಿದ್ದೀನಿ. ಅವತ್ತು ಎಲ್ಲ ಒಂದು ಕಡೆ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ನಮ್ಮ ಎಲ್ಲ ತಾಲೂಕಿನ ಹಾಗೂ ತಾಲೂಕಿನ ಪಕ್ಕದ ತಾಲೂಕಿನ ಎಲ್ಲ ಜನಗಳಿಗೂ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೀನಿ. ಈ ಉದ್ಯೋಗ ಮೇಳಕ್ಕೆ ತಂಬಡಿಹಳ್ಳಿಯ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರು ಚಾಲನೆ ನೀಡುವರು. ತಿಪಟೂರು ಪಟ್ಟಣ ಸೇರಿದಂತೆ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಆಗದಂತೆ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಯಿತೆಂದು ಹೇಳಿದರು. ಸರ್ಕಾರವು ಆರಂಭಿಸಿದ್ದ ಗೋಶಾಲೆಗಳನ್ನು ಮುಚ್ಚಿಸಿದ್ದರಿಂದ ರಾಸುಗಳಿಗೆ ಮೇವು ಕೊರತೆ ಆಗದಂತೆ ತಾವೇ 20 ಕಾಲ ಉಚಿತವಾಗಿ ಗೋಶಾಲೆ ಆರಂಭಿಸುತ್ತಿರುವುದಾಗಿ ತಿಳಿಸಿದರು. ಈಗಾಗಲೇ 250 ರಾಸುಗಳು ಗೋಶಾಲೆಯಲ್ಲಿದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಸುಗಳು ಬರುವ ಸಾಧ್ಯತೆಗಳಿದೆ ಎಂದು ಪತ್ರಕರ್ತರಿಗೆ ವಿವರಿಸಿದರು. ಕಿರುತೆರೆ ನಟ ಹಾಗೂ ನಿರ್ದೇಶಕ ವಿಕ್ರಮ್ ಸೂರಿ, ಕಲಾವಿದ ದಯಾನಂದ ಸಾಗರ್ ಮತ್ತಿತರರು ಪಾಲ್ಗೊಂಡಿದ್ದರು. ನೀರಿನ ಸಮಸ್ಯೆ ಇತ್ತು, ತುಂಬಾ ನೀರಿನ ಸಮಸ್ಯೆ ಇತ್ತು. ಆ ನಿಟ್ಟಿನಲ್ಲಿ ನಂದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೆ, ನೀರಿನ ಎಲ್ಲ ನಮ್ಮ ಜನಗಳಿಗೂ ಕೊಡಬೇಕು,
ಕಷ್ಟದಲ್ಲಿ ಇವತ್ತು ತುಂಬಾ ಮೂರು ವರ್ಷದಿಂದ ಯಾವ ತರನೂ ಇಷ್ಟೊಂದು ಬರಗಾಲ ಆಗಿರಲಿಲ್ಲ. ಈ ಬರಗಾಲದಲ್ಲಿ ರೈತರ ಜೊತೆ ನಾನು ಸ್ಪಂದಿಸಬೇಕು ಅಂತ ಹೇಳಿ ನಾನೇ ಆದ ರೀತಿಯಲ್ಲಿ ಜನಗಳಿಗೆ ನೀರು ಸೇವೆ ಮಾಡೋ ಮುಖಾಂತರ ಪ್ರತಿಯೊಂದು ಗ್ರಾಮಕ್ಕೂ ಇರಬಹುದು, ತಿಪ್ಪೂರಿನ ನಗರಕ್ಕೂ ಇರಬಹುದು, ಯಾವತ್ತು ನೀರು ಸಮಸ್ಯೆ ಇದೆ ಅಂತಂದ್ರೆ ನೀರಿನ ಅವಶ್ಯಕತೆ ಪೂರಕ ಮಾಡೋದೇ ಒಂದು ದೊಡ್ಡ ಧ್ಯೇಯ ಅಂತ ಇಟ್ಕೊಂಡು ಎಲ್ಲರಿಗೂ ಮಾಡಿದ್ದೀನಿ. ಅದೇ ನಿಟ್ಟಲ್ಲಿ ಇವತ್ತು ಮಳೆ ಇಲ್ಲದ ಕಾರಣ ಮೇವಿಂದ ತುಂಬಾ ಹಾಹಾಕಾರ ಇದೆ, ಜನಗಳು ಸಾಯ್ತಾ ಇದಾವೆ. ಆ ನಿಟ್ಟಲ್ಲಿ ನಮ್ದು ಒಂದು ಇವತ್ತು ಒಂದು ಏನೊಂದು ಒಂದು ನಿಯಮನ 180 ದಿವಸ ನಿಯಮ ಇಟ್ಕೊಂಡು ನಮ್ಮ ಅವಿನ ಬಾವಿನಲ್ಲಿ ಏನೊಂದು ಗೋಶಾಲೆ ಇತ್ತು ಆ ಗೋಶಾಲೆನ ಏಕಾಏಕಿ ನಿಲ್ಲಿಸಿದ್ರು. ಆ ಜನಗಳಿಗೆಲ್ಲ ತುಂಬಾ ತುಂಬಾ ಸಂಕಷ್ಟ ಆಯ್ತು. ಇವತ್ತು ದನಗಳು ಸಾಯ್ತಾ ಇದಾವೆ, ಮೇವು ದನಗಳಲ್ಲಿ ಒಂದು ಎಲ್ಲ ಮರದ ಸೊಪ್ಪನ್ನು ಹಾಕಿ ಆ ಮೇವನ್ನು ಒದಗಿಸ್ತಾ ಇದ್ದಾರೆ ರೀತಿಯಲ್ಲಿ ನನಗೆಲ್ಲ ಒಂದ್ ಕಡೆ ಆ ಜನಗಳನ್ನ ನೋಡಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಇಂಥ ಕಷ್ಟದಲ್ಲಿ ಅಟ್ಲೀಸ್ಟ್ ನಾನೇ ಇನ್ನೊಂದು 15 ದಿವಸನಾದ್ರೂ ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ರೆ, 15-20 ದಿವಸನಾದ್ರೂ ಒಂದು ಮೇವನ ವ್ಯವಸ್ಥೆ ಮಾಡಿಕೊಟ್ರೆ. ತ್ಯಾಮಗೊಂಡು ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರು ಅಧಿಕಾರಿಗಳ ಗೈರಿನಲ್ಲಿ ಗ್ರಾಮಸಭೆ ನಡೆಸಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನಲ್ಲಿ ನಡೆದ ಗ್ರಾಮಸಭೆಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಗೈರು ಹಾಜರಾಗಿದ್ದನ್ನು ಕಂಡು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ನೋಡಲ್ ಅಧಿಕಾರಿ ಶ್ರೀನಿವಾಸ್ಗೆ ತರಾಟೆಗೆ ತೆಗೆದುಕೊಂಡು ನಮ್ಮ ಗ್ರಾಮದ ಸಮಸ್ಯೆ ಬಗೆಹರಿಸಲು ವಿಫಲರಾಗಿದ್ದೀರಾ, ಕಾಟಾಚಾರಕ್ಕೆ ಗ್ರಾಮಸಭೆ ನಡೆಸುವುದು ಬೇಡ ಎಂದು ಹರಿಹಾಯ್ದರು. ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಪಟ್ಟಣದಲ್ಲಿ ಹಲವು ಸಮಸ್ಯೆ ತಲೆಯಿದೆ, ಅವುಗಳನ್ನೆಲ್ಲ ಬಗೆಹರಿಸಲು ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ವಿಫಲರಾಗಿದ್ದಾರೆ. ಇನ್ನು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸದೆ ಸದಸ್ಯರ ಮಾತನ್ನೇ ಕೇಳಿಕೊಂಡು ಕೈಕಟ್ಟಿ ಕುಳಿತಿದ್ದಾರೆ. ನಮ್ಮ ಸಮಸ್ಯೆ ಆಲಿಸಿ ಬಗೆಹರಿಸಬೇಕಾದ ಅಧ್ಯಕ್ಷರು ಉಪಾಧ್ಯಕ್ಷರು ಒಬ್ಬರ ಮೇಲೊಬ್ಬರು ಸಬೂಬು ಹೇಳಿಕೊಂಡು ಕಾಲ ಕಳೆಯುತ್ತಿದ್ದಾರೆ ಎಂದು ಕಿಡಿಕಾರಿದರು. ಗ್ರಾಮಸಭೆಗೆ 22 ಇಲಾಖೆಗಳಲ್ಲಿ 6 ಇಲಾಖೆಗಳ ಅಧಿಕಾರಿಗಳು ಮಾತ್ರ ಬಂದಿದ್ದಾರೆ. ಅದರಲ್ಲೂ ನಮ್ಮ ಸಮಸ್ಯೆ ತಿಳಿದುಕೊಳ್ಳಬೇಕಾದ ನಮ್ಮಿಂದ ಚುನಾಯಿತರಾದ ನಮ್ಮ ಕ್ಷೇತ್ರದ ಸದಸ್ಯರುಗಳೇ ಸಭೆಗೆ ಹಾಜರಾಗಿಲ್ಲ. ಕಾಟಾಚಾರಕ್ಕೆ ನೋಡಲ್ ಅಧಿಕಾರಿ ಬಂದು ಇಲ್ಲಿ ಸಂಬಂಧಿಸಿರುವ ಕೆಲವೇ ಕೆಲವು ಗ್ರಾಮದ ಮಧ್ಯೆ ಗ್ರಾಮಸಭೆ ನಡೆಸಿದ್ದಾರೆ. ಇನ್ನು ನಮ್ಮ ತ್ಯಾಮಗೊಂಡ್ಲು ಗ್ರಾಮ ಉದ್ದಾರವಾಗುವುದಾದರೂ ಹೇಗೆ ಎಂದು ಗ್ರಾಮಸಭೆಗೆ ಬಂದಿದ್ದ ಗ್ರಾಮಸ್ಥ ಬಾಲಮುರಳಿ ಬೇಸರ ವ್ಯಕ್ತಪಡಿಸಿದರು. ಆದರೆ ಇರೋ 21 ಜನ ಮೆಂಬರ್ ಅಲ್ಲಿ ಯಾರು ಕೂಡ ಕಾಣ್ತಾ ಇಲ್ಲ, ಜನಸಂಖ್ಯೆ ಕೂಡ ಕಾಣ್ತಾ ಇಲ್ಲ, ಇಲ್ಲಿ ನಮ್ಮ ಸಮಸ್ಯೆಗಳನ್ನ ಈಡೇರಿಸೋರು ಯಾರು ಕೂಡ ಇಲ್ಲಿ ಕಾಣ್ತಾನೆ ಇಲ್ಲ. ನಾವು ಡೈಲಿ ಬಂದು ಇವ್ರ ಹತ್ರ ನಾವು ಪ್ರಾಬ್ಲಮ್ಸ್ನೆಲ್ಲ ಹೇಳ್ತಾನೆ ಇದೀವಿ, ಆದರೆ ಬಗೆಹರಿಸ್ತೀವಿ ಹೇಳ್ತಾನೆ ಇದ್ದಾರೆ. ಬರೀ ಆಶ್ವಾಸನೆ, ಬರೀ ಆಶ್ವಾಸನೆಗಳು ಮಾತ್ರ ನಡೀತಾ ಇದೆ. ನಮ್ಮೂರಲ್ಲಿ ಟಾಯ್ಲೆಟ್ ಅಲ್ಲೇ ರೆಡಿ ಆಗಿ 2-3 ತಿಂಗಳಾಯ್ತು, ಇಷ್ಟಿನ ತನಕ ಓಪನ್ ಆಗಿಲ್ಲ. ಆ ನೀರಿಂದೊಂದಿದೆ ವಾಟ್ರದ್ದು, ಅದಕ್ಕೂ ಟೈಮಿಂಗ್ಸ್ ಹಾಕಿದರೆ ನಾವು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆದಾಗ ಕಾಯ್ಬೇಕು, ನೀರು ಹಿಡಿಬೇಕು, ಎಲ್ಲ ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ ಬರ್ತಾರೆ ಜನಗಳು. ಈ ವೇಳೆ ನೋಡಲ್ ಅಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಈ ಗ್ರಾಮಸಭೆಗೆ ಕೆಲವರು ಮಾತ್ರ ಬಂದಿದ್ದಾರೆ, ಸದಸ್ಯರು ಬಹುತೇಕ ಗೈರು ಹಾಜರಾದರೆ ಮುಂದೆ ಗ್ರಾಮಸಭೆಗೆ ಎಲ್ಲರೂ ಹಾಜರಾಗುವಂತೆ ಕ್ರಮ ಕೈಗೊಳ್ಳುತ್ತೇವೆ. ಗ್ರಾಮಸಭೆಯ ಕೊನೆಯಲ್ಲಿ ಗೈರು ಹಾಜರಾದ ಸದಸ್ಯರು ಹಾಗೂ ಅಧಿಕಾರಿಗಳ ಬಗ್ಗೆ ಚರ್ಚೆ ನಡೆದು ಗ್ರಾಮಸ್ಥರು ನೋಡಲ್ ಅಧಿಕಾರಿಯನ್ನ ಏಕವಚನದಲ್ಲಿ ನಿಂದಿಸಿದ್ದಾರೆಂದು ಗ್ರಾಮಸಭೆಯಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಯಿತು. ಮಧ್ಯಪ್ರವೇಶಿಸಿದ ಪೊಲೀಸರು ವಾತಾವರಣ ತಿಳಿಗೊಳಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ರೇವಣ್ಣ, ಅಭಿವೃದ್ಧಿ ಅಧಿಕಾರಿ ಸುನೀತಾ, ಸದಸ್ಯರಾದ ಗೋಪಿನಾಥ್, ಯಶೋಧ, ರೇಷ್ಮೆ ಇಲಾಖೆಯ ಶ್ರೀನಿವಾಸ್ ಮೂರ್ತಿ ಇದ್ದರು. ಹುಳಿಯಾರು ಹೋಬಳಿ ಬರಕನಾಳ್ ಗ್ರಾಮ ಪಂಚಾಯಿತಿ ಎದುರು ನೀರಿಗಾಗಿ ಒತ್ತಾಯಿಸಿ ಮಹಿಳೆಯರು ಪ್ರತಿಭಟನೆ ನಡೆಸಿದರು. ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಮಹಿಳೆಯರು ಖಾಲಿ ಬಿಂದಿಗೆಯೊಂದಿಗೆ ಪ್ರತಿಭಟನೆ ನಡೆಸಿದ ಘಟನೆ ಹುಳಿಯಾರು ಸಮೀಪದ ಬಾರ್ಕನಹಾಳ್ನಲ್ಲಿ ನಡೆಯಿತು. ಬಾರ್ಕನಹಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಲದೇವರಹಟ್ಟಿಯ ನಿವಾಸಿಗಳು ಪ್ರತಿಭಟನೆ ನಡೆಸಿ ಕುಡಿಯುವ ನೀರಿಗಾಗಿ ಒತ್ತಾಯಿಸಿದರು. 3 ತಿಂಗಳಿನಿಂದ ಈ ಊರಿಗೆ ನೀರಿನ ಸಮಸ್ಯೆ ಇದೆ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಈ ಬಗ್ಗೆ ದೂರು ನೀಡಿದರೂ ಸ್ಪಂದಿಸುತ್ತಿಲ್ಲ, ಹಾಗಾಗಿ ನಾವು ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಯಿತು ಎನ್ನುತ್ತಾರೆ ಮಹಿಳೆಯರು. ಬಾಲದೇವರಹಟ್ಟಿಗೆ ಹೇಮನಾಯ್ಕನ ತಾಂಡ್ಯದಿಂದ ನೀರು ಪೂರೈಸಲಾಗುತ್ತಿತ್ತು. ತೀವ್ರ ಬರಗಾಲದ ಹಿನ್ನೆಲೆಯಲ್ಲಿ ಕೊಳವೆ ಬಾವಿಯಲ್ಲಿ ನೀರು ಕಡಿಮೆಯಾಗಿ 3 ತಿಂಗಳಿನಿಂದ ನೀರಿನ ಸಮಸ್ಯೆ ಎದುರಾಗಿದೆ. 15 ದಿನದ ಹಿಂದೆ ಮೋಟರ್ ಸಹ ಸುಟ್ಟು ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಪರಿಣಾಮ 3-4 ಕಿಲೋಮೀಟರ್ ದೂರದಿಂದ ಅಕ್ಕಪಕ್ಕದ ತೋಟದ ಮಾಲೀಕರನ್ನ ಕಾಡಿಬೇಡಿ ನೀರು ತರುವ ದುಸ್ಥಿತಿ ಎದುರಾಗಿದೆ ಎಂದು ಪ್ರತಿಭಟನೆ ನಿರತರರು ಅಳಲು ತೋಡಿಕೊಂಡರು. ಬರಕನಾಳ್ ಗ್ರಾಮ ಪಂಚಾಯತಿಯಿಂದ ಬಾಲ್ಯರಟ್ಟಿಯಿಂದ ಪಕ್ಕದ ಇಲ್ಲಿ ಹತ್ತಿರದಾಗಿದೆ, 100 ಗ್ರಾಮ ಗ್ರಾಮ. 1 ತಿಂಗಳಾಯ್ತು ಕರೆಕ್ಟಾಗಿ ನೀರು ಬಿಟ್ಟು ಅಲ್ಲಿ ದ್ವಾಟ ತೋಟಕ್ಕೆ ಹೋಗ್ತಾರೆ, ಅವ್ರ 3 ಬಿಂದಿಗೆ ನೀರು ಬರ್ತವೆ, ಅವ್ರ ತ್ವಾಟ ತರಕಲ್ಲೆಲ್ಲ ಬಯಸ್ಕೊಂಡು ನೀರು ತರಬೇಕು. ಇವ್ರು 1 ತಿಂಗಳಾದ್ರೂ 1 ಟ್ಯಾಂಕರ್ ನೀರು ಬಿಡೋಕ್ಕಾಗಿಲ್ಲ. ಈ ಕಂಪ್ನಿ ಇದು ಗ್ರಾಮ ಪಂಚಾಯತಿ ಸುಮ್ಮನೆ ಬಾಗಿಲು ಹಾಕೊಂಡು ಹೋಗ್ತಾರೆ ಹೇಳಿ
ಪಿಡಿಒ ಇಷ್ಟಾದ್ರೂ ಬಂದಿಲ್ಲ ಅಂತ ಆಯ್ತು. ಒಂದ್ ಗಂಟೆ ಆಗಿದೆ, ಯಾರು ಬಂದಿಲ್ಲ, ಯಾರು ಮನೆ ಕೆಲಸ ಅವರೆಲ್ಲ ಮಾಡ್ಕೊಂಡಿರ್ತಾರೆ. ಸುಮ್ನೆ ಅಲ್ಲೆಲ್ಲ ಮನೆ ದನನ ಕತ್ತೆನ ಕಾಯ್ಕೊಂಡಿರ ಕೇಳಿ, ಸುಮ್ನೆ ಪೂಜೆ ಮಾಡ್ಕೊಂಡು ಪಿಡಿಒನ ಚೇಂಜ್ ಮಾಡ್ಬಿಡಿ, ಅಲ್ಲಿ ಇರೋದೇ ಬೇಡ. ನಮ್ ಗ್ರಾಮ ಪಂಚಾಯತ್ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅವರಲ್ಲಿ ನೀರಿಲ್ಲ, ಮೂರ್ ತಿಂಗಳಾಯ್ತು ಸರ್ ನೀರ್ ಬಿಟ್ಟು. ನೀವು ನೀರಿಗೆ ಬಹಳ ತೊಂದರೆ ಬಂದೈತೆ. ನಾವು ಊರೂರ ಮೇಲೆ ಎತ್ಕೊಂಡ್ಬಂದು ನೀರು ಕುಡಿತಾ ಇದೀವಿ. ಸೆಕೆಂಡ್ ಬಿಡು ಗಮನ ಕಾಯ್ಕೊಳಲ್ಲ. ಮತ್ತೆ ಇನ್ನೊಂದು ನೀರಿನ ಟ್ಯಾಂಕರ್ ತಳೆಯಲ್ಲ, ಹುಳ ಇರ್ತವೆ. ಆ ಹುಳ ತಗೊಂಡಾಗ ನಾವು ತೋರಿಸಿದ್ರೆ ಎಂತ ಹುಳ, ನಿಮ್ ಮನೇಲಿ ಇರ್ತವೆ ಹುಳ, ಟೂ ಅದ್ರಾಗೆ ಬೀಳ್ತವೆ ಹುಳ. ಇದ್ರ ಬರ್ತವೆ ಪೈಟ್ ಬರ್ತವೆ, ಅದ್ರ ಬರ್ತವೆ, ಇದ್ರ ಬರ್ತವೆ ಅಂತ ನಮ್ಗೆ ಬಹಳ ಇದು ತೊಂದರೆ ಐತೆ. ನೀರಿನ ಬಹಳ ತೊಂದರೆ ಐತೆ ಸರ್. ನಾವು 3 ಕಿಲೋಮೀಟರ್ ತತ್ತಾ ಇದೀವಿ ನೀರ ಟ್ಯಾಂಕ್ ತೊಳೆಯಲ್ಲ. ಅವ್ರು ಬೇಡ, ಇನ್ನೊಬ್ರು ಹಾಕಿ. ಒಂದು ಸಮಸ್ಯೆ ಏನಾರ ಒಂದು ಹೇಳಿದ್ರೆ ಮಾಡಿದ್ರೆ ಏನ್ ಮಾಡ್ತಾರೆ ಗೊತ್ತಾ? ಬಿಡು, ನೀರ್ ನಿಂಬಿಡಲ್ಲ ಅಂತ ಹೋಗ್ತಾರೆ, ಗಂಟೆ ಮಾಡ್ತಾರೆ. ಅವರು ತಾಟಕ್ಕೆ ಮೆಡಿಸಿನ್ ಗೆ ಅವ್ರಿಗೆಲ್ಲ ನೀರ್ ಬಿಟ್ಕೊಂಡೋಗ್ತಾರೆ. ಅವ್ರ ಮಾತು ಅವ್ರಿಗೆ ಅನುಕೂಲ ಮಾಡ್ಕೊಂತಾರೆ, ನಮ್ಗೆ ಬಹಳ ತೊಂದರೆ ಆಗೈತೆ. ಬಾಲದೇವರಹಟ್ಟಿಯ ನೀರಿನ ಸಮಸ್ಯೆ ಸೃಷ್ಟಿಗೆ ನೀರುಗಂಟಿ ಸಹ ಕಾರಣಕಾರಿಯಾಗಿದೆ. ಕರೆಂಟ್ ಇದ್ದಾಗ ನೀರು ಲೋಡ್ ಮಾಡದೆ ದಾಳಿಂಬೆ ತೋಟಕ್ಕೆ ಕೆಲಸಕ್ಕೆ ಹೋಗುತ್ತಾರೆ. ಹಾಗಾಗಿ ನೀರುಗಂಟಿಯನ್ನು ಸಹ ಬದಲಾಯಿಸಬೇಕು. ತಕ್ಷಣ ಮೋಟರ್ ದುರಸ್ತಿ ಮಾಡಿಸಿ ಕೊಳವೆ ಬಾವಿಗೆ ಅಳವಡಿಸಬೇಕು. ಬಹುಮುಖ್ಯವಾಗಿ ಕೊಳವೆ ಬಾವಿಯನ್ನ ರೀಬೋರಿಂಗ್ ಮಾಡಿಸಬೇಕು ಎಂದು ಪ್ರತಿಭಟನಾ ನಿರತರರು ಆಗ್ರಹಿಸಿದರು. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶಿವಣ್ಣ ಪ್ರತಿಭಟನಾ ನಿರತರೊಂದಿಗೆ ಮಾತನಾಡಿ, ಇನ್ನೆರಡು ದಿನಗಳಲ್ಲಿ ಕೊಳವೆ ಬಾವಿ ಅಳವಡಿಸುವುದಾಗಿ, ನಂತರ ಮೋಟಾರ್ ರಿಪೇರಿ ಮಾಡಿಸಿ ಕೊಳವೆ ಬಾವಿಗೆ ಬಿಟ್ಟು ಸಮರ್ಪಕವಾಗಿ ನೀರು ಪೂರೈಸುವುದಾಗಿ ಭರವಸೆ ನೀಡಿದರು. ಅಲ್ಲದೆ ನೀರುಗಂಟಿ ಬದಲಾಯಿಸುವ ವಿಚಾರವಾಗಿ ಸಾಮಾನ್ಯ ಸಭೆ ಚರ್ಚೆಗಿಟ್ಟು ಸದಸ್ಯರ ಸಲಹೆ ಪಡೆದು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿ ಪ್ರತಿಭಟನಾ ನಿರತರ ಮನವೊಲಿಸಿ ಪ್ರತಿಭಟನೆ ಹಿಂಪಡೆಯುವಂತೆ ಮಾಡಿದರು. ತುರುವೇಕೆರೆ ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ತೀರ್ಥಕುಮಾರಿ ಅವರನ್ನು ಬಿಜೆಪಿ ಕಾರ್ಯಕರ್ತರು ಅಭಿನಂದಿಸಿದರು. ತುರುವೇಕೆರೆ ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನ ಬಿಜೆಪಿಗೆ ಲಭಿಸಿದ್ದರಿಂದ ಬಿಜೆಪಿಯ ಕಾರ್ಯಕರ್ತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ನೂತನ ಉಪಾಧ್ಯಕ್ಷೆ ತೀರ್ಥಕುಮಾರಿ ರವಿಕುಮಾರ್ ಅವರನ್ನು ಗೌರವಿಸಿ ಮಾತನಾಡಿದ ಬಿಜೆಪಿ ಮುಖಂಡ ಎಂಎಲ್ ಗೋವಿಂದರಾಜಗೌಡ, ತಮ್ಮ ಪಕ್ಷದ ಪ್ರತಿನಿಧಿಯೊಬ್ಬರು ತಾಲೂಕು ಆಡಳಿತ ಚುಕ್ಕಾಣಿ ಹಿಡಿದಿರುವುದು ಸಂತಸ ತಂದಿದೆ ಎಂದರು. ತಾಲೂಕಿನಲ್ಲಿ ಅಗತ್ಯವಿರುವ ಮೂಲಭೂತ ಕಾಮಗಾರಿಗಳನ್ನು ಮಾಡಿಸುವ ಮೂಲಕ ಉತ್ತಮ ಕೆಲಸ ಮಾಡಲು ಮುಂದಾಗಬೇಕು ಎಂದು ಸಲಹೆ ನೀಡಿದರು. ಮಾಜಿ ತಾಲೂಕು ಅಧ್ಯಕ್ಷೆ ಮಮತಾ ಅಶೋಕ್ ಮಾತನಾಡಿ, ತೀರ್ಥಕುಮಾರಿ ರವಿಕುಮಾರ್ ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಬಿಜೆಪಿ ಕಾರ್ಯಕರ್ತರಿಗೆ ಬಹಳ ಸಂತಸ ತಂದಿದೆ. ಮುಂಬರುವ ದಿನಗಳಲ್ಲಿ ಪಕ್ಷದ ಕಾರ್ಯಚಟುವಟಿಕೆಗಳನ್ನು ಮತ್ತಷ್ಟು ಬಿಗಿಗೊಳಿಸಲು ಸಾಧ್ಯವಾಗಲಿದೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದರು. ತಾವು ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಲು ಸಹಕರಿಸಿದ ಎಲ್ಲಾ ತಾಲೂಕು ಪಂಚಾಯಿತಿ ಸದಸ್ಯರು, ಬಿಜೆಪಿಯ ಮುಖಂಡರು, ಕಾಂಗ್ರೆಸ್ನ ಮುಖಂಡರು ಹಾಗೂ ತಮ್ಮ ಕ್ಷೇತ್ರದ ಮತದಾರರಿಗೆ ನೂತನ ಉಪಾಧ್ಯಕ್ಷೆ ತೀರ್ಥಕುಮಾರಿ ರವಿಕುಮಾರ್ ಕೃತಜ್ಞತೆ ಸಲ್ಲಿಸಿದರು. ನಮ್ಮ ಒಂದೇ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಒಂದೇ ಒಂದು ಗೆದ್ದಿದ್ರು ಕೂಡ ನಾವೊಂದು ಈ ಉಪಾಧ್ಯಕ್ಷ ಸ್ಥಾನಕ್ಕೆ ಬರೋದಕ್ಕೆ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ತಾಲೂಕಿನಲ್ಲಿ ಅಭಿವೃದ್ಧಿಗೋಸ್ಕರ ಅವ್ರ ಜೊತೆ ಕೈ ಜೋಡಿಸಿ ಈ ಒಂದು ಸ್ಥಾನಕ್ಕೆ ಬಂದಿದ್ದೀವಿ. ಮೊದಲನೇ ಬಾರಿಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರು, ಮತ್ತೆ ಎರಡನೇ ಬಾರಿಗೆ ನಮಗೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಮುಖಂಡರಾದ ಅರಳೀಕೆರೆ ರವಿಕುಮಾರ್, ಹೇಮಚಂದ್ರು, ಆನೆಮನೆ ಕೃಷ್ಣಪ್ಪ, ಪ್ರಭು, ಕುಮಾರ್, ರಾಜು ಸೇರಿದಂತೆ ಹಲವಾರು ಮುಖಂಡರು ನೂತನ ಉಪಾಧ್ಯಕ್ಷೆಗೆ ಅಭಿನಂದನೆ ಸಲ್ಲಿಸಿದರು. ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಲು ಕಾಂಗ್ರೆಸ್ ಭವನ ಸಹಕಾರಿ ಎಂದು ನೆಲಮಂಗಲದಲ್ಲಿ ಮುಖಂಡ ಮುನಿಶಾಮಣ್ಣ ತಿಳಿಸಿದರು. ಪಕ್ಷದ ಪದಾಧಿಕಾರಿಗಳು ಒಗ್ಗೂಡಿ ಕಾರ್ಯ ನಿರ್ವಹಿಸಲು ಕಚೇರಿ ಅವಶ್ಯಕತೆ ಇದೆ. ಇದನ್ನು ಮನಗೊಂಡು ತಾಲೂಕಿನ ಕಾಂಗ್ರೆಸ್ ಕಚೇರಿ ಸ್ಥಾಪನೆ ದೃಷ್ಟಿಯಿಂದ ನೆಲಮಂಗಲದಲ್ಲಿ ಕಾಂಗ್ರೆಸ್ ಭವನ ಅನಾವರಣಗೊಳಿಸುವುದು ಸಂತಸದ ವಿಷಯ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮುನಿಶಾಮಣ್ಣ ತಿಳಿಸಿದರು. ನೆಲಮಂಗಲದ ಸುಭಾಷ್ ನಗರದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ಮಾತನಾಡಿ, ತಾಲೂಕಿನಲ್ಲಿರುವ ಕಾರ್ಯಕರ್ತರ ಆಂತರಿಕ ಸಮಸ್ಯೆಗಳೇನೂ ಇಲ್ಲ, ಯಾವುದೇ ಆಂತರಿಕ ಭಿನ್ನಾಭಿಪ್ರಾಯವೂ ಇಲ್ಲ. ಒಂದು ಆ ರೀತಿ ಸಮಸ್ಯೆ ಕಂಡುಬಂದರೆ ನಮ್ಮ ಹೈಕಮಾಂಡ್ ಗಮನಕ್ಕೆ ತಂದು ಬಗೆಹರಿಸುವುದಾಗಿ ತಿಳಿಸಿದರು. ಕಾಂಗ್ರೆಸ್ ಕಚೇರಿಯನ್ನ ಇವತ್ತು ನಮ್ಮ ನಾಯಕರಾದಂತ ಅಂಜನ್ ಮೂರ್ತಿ ಅವರ ನೇತೃತ್ವದಲ್ಲಿ ಕಚೇರಿ ನೂತನವಾದ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇವೆ. ಪೂಜೆ ಮಾಡುವ ಮುಖಾಂತರ ಈ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಇಲ್ಲಿ ಬಂದು ಕುರಿತು ಮಾತಾಡುವಂತಹ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿದರೆ ಎಲ್ಲ ಪಕ್ಷದ ಮುಖಂಡರು ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಕಚೇರಿಗೆ ಭೇಟಿ ಕೊಡಬೇಕು, ಅವರವ್ರ ಸಮಸ್ಯೆಗಳನ್ನ ಇಲ್ಲಿ ಚರ್ಚೆ ಮಾಡಿ ನಮ್ಗೆ ವರದಿ ಕೊಡಲಿ ಅನ್ನೋದು
ಮುಖಾಂತರ ಒಂದು ಒಳ್ಳೆ ಕೆಲಸ. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಮಮತಾ ಗೋವಿಂದರಾಜು, ದೀಪಕ್ ಕಿರಣ್, ತಾಲೂಕು ಪಂಚಾಯಿತಿ ಸದಸ್ಯ ವೀರಮಾರೇಗೌಡ, ವಜ್ರಕಟ್ಟೆಪಾಳ್ಯ ನಾಗರಾಜ್ ಇತರರು ಇದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಾಲಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.